ಹಲೋ ಎವ್ರಿವನ್, ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನನ್ನ ಹೆಸರು ಶ್ವೇತಾ ಬಬ್ಲಿ. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿ NCERT ಇತಿಹಾಸದ 3ನೇ ಅಧ್ಯಾಯವಾದಂತಹ ನಾಜಿಸಂ ಮತ್ತು ಹಿಟ್ಲರ್ನ ಬೆಳವಣಿಗೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ವೆಲ್ ಗೈಸ್, ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಇನ್ನು ನಮ್ಮ ಐಡಿಯಾಸ್ ಫೋರಮ್ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಈಗಾಗಲೇ ಲಾಂಚ್ ಮಾಡಿರುವಂಥದ್ದು. ಫಾರ್ ಎಕ್ಸಾಂಪಲ್, ಎಲ್ಲ NCERT ವಿಡಿಯೋಗಳು, ಎಲ್ಲ DSERT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಮೆಂಟಲ್ ಎಬಿಲಿಟಿ ವಿಡಿಯೋಸ್ಗಳು, ಇವೆಲ್ಲವೂ ನಿಮಗೆ ಏನಾಗುತ್ತೆ, ಪ್ಲೇಲಿಸ್ಟಲ್ಲಿ ದೊರೆಯುವಂಥದ್ದು. ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಫ್ರಮ್ ದ ಪ್ಲೇಲಿಸ್ಟ್. ನಾವು ವಿಲ್ ಸ್ಟಾರ್ಟ್ ವಿತ್ ದ ಚಾಪ್ಟರ್. ಸೊ ಇದು ನಾವು ಏನು ಮಾಡ್ತಾ ಇರೋದು, 3rd ಚಾಪ್ಟರಲ್ಲಿ ನಾವು ಮಾಡ್ತಾ ಇರುವಂತಹ 2ನೇ ಭಾಗವನ್ನು ನಾವು ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ನಾವು ಮೊದಲ ಪಾರ್ಟಲ್ಲಿ ಏನು ಮಾಡಿದ್ವಿ ಅನ್ನೋದನ್ನು ಸ್ವಲ್ಪ ರಿವೈಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಈ ಒಂದು ಭಾಗದಲ್ಲಿ ನಾವೇನು ಮಾಡಿದ್ವಿ, ನಾಜಿಸಮ್ ಆ್ಯಂಡ್ ದ ರೈಸ್ ಆಫ್ ಹಿಟ್ಲರ್. ಹೌದಾ, ನಾಜಿಸಮ್, ಹಿಟ್ಲರ್ನ ಪಾರ್ಟಿ ಮತ್ತು ಹಿಟ್ಲರ್ನ ಬಗ್ಗೆ ನಾವೇನು ಮಾಡ್ತಾ ಇದ್ವಿ, ಕಲಿತಾ ಇದ್ವಿ. ಹೌದಾ, ಸೊ ಮೊದಲನೇ ಭಾಗದಲ್ಲಿ ದ ಬರ್ತ್ ಆಫ್ ದ ವೈಮರ್ ರಿಪಬ್ಲಿಕನ್ನು ನೋಡೋಣ. ಇನ್ನು ಈ ಭಾಗದಲ್ಲಿ ಮತ್ತು ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, ಹಿಟ್ಲರ್ ರೈಸ್ ಟು ಪವರ್. ಸೊ ಹಿಟ್ಲರ್ ಯಾವ ರೀತಿ ಅಧಿಕಾರಕ್ಕೆ ಬಂದ, ನಾಜಿ ವಿಶ್ವ ದೃಷ್ಟಿಕೋನ ಏನಾಗಿತ್ತು, ನಾಜಿ ಜರ್ಮನಿಯಲ್ಲಿ ಯುವಕರು ಯಾವ ರೀತಿ ಇದ್ದರು, ಜೊತೆಗೆ ಸಾಮಾನ್ಯ ಜನರು ಮತ್ತು ಮಾನವೀಯತೆಯ ವಿರುದ್ಧ ಏನೇನು ಅಪರಾಧಗಳು ನಡೆದವು, ಇವೆಲ್ಲವನ್ನು ಏನು ಮಾಡೋಣ, ನಾವು ಈ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ವೆಲ್ ಗೈಸ್, ಇನ್ ನೆಕ್ಸ್ಟ್ 1945 ಮೇಯಲ್ಲಿ ಏನಾಗಿರುತ್ತೆ, ಹಿಟ್ಲರ್ ಮರಣ ಹೊಂದಿರ್ತಾನೆ, ಸೂಸೈಡ್ ಮಾಡ್ಕೊಂಡಿರ್ತಾನೆ. ಅದರ ಜೊತೆಗೆ ಆ ಲೈಸ್ ಪವರ್ ಏನಾಗಿರ್ತವೆ, ಗೆದ್ದಿರ್ತವೆ, ಅಂದರೆ ಜರ್ಮನಿಯನ್ನು ವಶಕ್ಕೆ ತೆಗೆದುಕೊಂಡಿರ್ತವೆ. ಹೌದಾ, ಸೊ ನ್ಯೂರಂಬರ್ಗ್ನ ಕೋರ್ಟಲ್ಲಿ ಏನಾಗುತ್ತೆ, ಟ್ರಿಬ್ಯುನಲಲ್ಲಿ ಇವರನ್ನು ಏನು ಮಾಡ, ಇವರ ವಿರುದ್ಧ, ನಾಜಿಯ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಹೌದಾ, ಇನ್ನು 2ನೇ ಮಹಾಯುದ್ಧ ಯಾರ್ಯಾರ ನಡುವೆ ಆಯಿತು, ಹೌದಾ, ಅಲೈಡ್ ಪವರ್, ಆಕ್ಸಸ್ ಪವರ್. ಸೊ ಅಲೈಡ್ ಪವರ್ ಯಾವುದು, ಆಕ್ಸಸ್ ಪವರ್ ಯಾವುದು ಅನ್ನೋದನ್ನು ನೋಡಿದ್ವಿ. ಬರ್ತ್ ಆಫ್ ದ ವೇಮರ್ ರಿಪಬ್ಲಿಕ್, ವೇಮರ್ ಗಣರಾಜ್ಯ ಯಾವ ರೀತಿ ಹುಟ್ಟಿಕೊಂಡಿತು ಮತ್ತು ಅದರ ಕಾನ್ಸಿಕ್ವೆನ್ಸಸ್ ಏನೇನಿದ್ವು ಅನ್ನೋದನ್ನು ನೋಡಿದ್ವಿ. ಹೌದಾ, ಸೊ ಫಸ್ಟ್ ವರ್ಲ್ಡ್ ವಾರ್ ಆಯಿತು ಅಲೈಡ್ ಪವರ್ ಮತ್ತು ಸೆಂಟ್ರಲ್ ಪವರ್ನ ನಡುವೆ, ಇದರ ಕಾನ್ಸಿಕ್ವೆನ್ಸಸ್ ಏನಿದ್ವು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಿದ್ವಿ. ಹೌದಾ, ಇನ್ ನೆಕ್ಸ್ಟ್ ಆನ್ ದ ಎಫೆಕ್ಟ್ಸ್ ಆಫ್ ದ ವಾರ್, ಈ ಫಸ್ಟ್ ವರ್ಲ್ಡ್ ವಾರ್ ಏನಾಯ್ತಲ್ಲ, ಆದರೆ ಆ ಯುದ್ಧದ ಪರಿಣಾಮಗಳು ಏನು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳಿದುಕೊಂಡಿದ್ವಿ. ಹೌದಾ, ಸಾಕಷ್ಟು ಜನ ಸತ್ತೋಗ್ತಾರೆ, ಆಮೇಲೆ ಸಾಕಷ್ಟು ಏನಾಗ್ತವೆ, ಅಗ್ರೆಸಿವ್ ಆಗಿ ಜನ ಏನಾಗ್ತಾರೆ, ಫಸ್ಟ್ ವರ್ಲ್ಡ್ ವಾರ್ ನಂತರ ಜರ್ಮನಿ ಸಾಕಷ್ಟು ಅಗ್ರೆಸಿವ್ ಆಗಿ ಬಿಹೇವ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವರಲ್ಲಿ ರಾಷ್ಟ್ರಭಕ್ತಿ ಅನ್ನುವಂಥದ್ದು ಜಾಗೃತಗೊಳ್ಳುತ್ತೆ, ಇದೆಲ್ಲದರ ಬಗ್ಗೆ ನಾವು ತಿಳಿದುಕೊಂಡಿದ್ವಿ. ಅದರ ಜೊತೆಗೆ ಪೊಲಿಟಿಕಲ್ ರೆಡಿಕಲಿಸಮ್ ಆ್ಯಂಡ್ ಎಕನಾಮಿಕ್ ಕ್ರಿಸೀಸ್, ರಾಜಕೀಯ ಅಮೂಲಾಗ್ರತೆ ಮತ್ತು ಆರ್ಥಿಕ ಬಿಕ್ಕಟ್ಟುಗಳ ಬಗ್ಗೆ ಕೂಡ ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಹೌದಾ, ಸೊ ಯಾವ ರೀತಿ ವೇಮರ್ ರಿಪಬ್ಲಿಕನ್ನು ಜನ ಹೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಏನೇನು ಆಯಿತು ಇದೆಲ್ಲವನ್ನು, ಜೊತೆಗೆ ಎಕನಾಮಿಕ್ ಕ್ರಿಸೀಸ್ ಆಯಿತು. ಹೌದಾ, ಎಲ್ಲಿ, ಜರ್ಮನಿಯಲ್ಲಿ, ಅದನ್ನು ಅವರಿಗೆ USAದವರು ಹೆಲ್ಪ್ ಮಾಡಿದರು, ಇದೆಲ್ಲದರ ಬಗ್ಗೆ ನಾವೇನು ಮಾಡಿದ್ವಿ, ಮೊದಲನೇ ಭಾಗದಲ್ಲಿ ನಾವು ನೋಡಿದ್ವಿ. ಆ್ಯಂಡ್ ದ ಇಯರ್ಸ್ ಆಫ್ ಡಿಪ್ರೆಷನ್, ಅಂದರೆ ಇದೆ ಎಕನಾಮಿಕ್ ಕ್ರಿಸೀಸ್ ಬಗ್ಗೆ ಕೂಡ ನಾವು ನೋಡಿದ್ವಿ. ವೆಲ್, ಇನ್ನು ಈ ಭಾಗದಲ್ಲಿ ನಾವೇನು ಮಾಡೋಣ, ಸೆಕೆಂಡ್ ಪಾರ್ಟನ್ನು ನೋಡ್ತಾ ಹೋಗೋಣ. ದಟ್ ಈಸ್ ಹಿಟ್ಲರ್ಸ್ ರೈಸ್ ಟು ಪವರ್. ಓಕೆ, ಹಿಟ್ಲರ್ ಯಾವ ರೀತಿ ಅಧಿಕಾರಕ್ಕೆ ಬಂದ, ಏನಾದ್ರ ಬ್ಯಾಕ್ಗ್ರೌಂಡ್ ಇತ್ತು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಬ್ಯಾಕ್ಗ್ರೌಂಡ್ ಅಂತ ಬಂದಾಗ, ದ ಕ್ರಿಸೀಸ್ ಇನ್ ದ ಎಕನಾಮಿ, ಪಾಲಿಟಿ ಆ್ಯಂಡ್ ಸೊಸೈಟಿ, ಇದನ್ನು ನಾವು ನೋಡಿದ್ವಿ. ಹೌದಾ, ಮೊದಲನೇ ಭಾಗದಲ್ಲಿ ಯಾವ ರೀತಿ ಎಕನಾಮಿಕ್ಕಾಗಿ ಜನ ಸಫರ್ ಆಗ್ತಾಯಿದ್ರು, ಪೊಲಿಟಿಕಲಿ ಇರ್ಬೋದು, ಸೊಸೈಟಿಯಲ್ಲಿ ಇರ್ಬೋದು, ಯಾವ ರೀತಿ ಆ ಜನ ಸಫರ್ ಆಗ್ತಾಯಿದ್ರು ಅನ್ನೋದನ್ನು ನೋಡಿದ್ವಿ. ಇದು ಕೂಡ ಒಂದು ಹಿಟ್ಲರ್ನ ಬೆಳವಣಿಗೆ ಕಾರಣ ಅಂತ ನಾವು ಹೇಳ್ತೀವಿ. ಇನ್ ನೆಕ್ಸ್ಟ್, ಹಿಟ್ಲರ್ ಯಾವಾಗ ಹುಟ್ಟಿದ ಅಂತಂದರೆ, ಹಿ ಬಾರ್ನ್ ಇನ್ 1889 ಇದು. ಓಕೆ, ಸೊ ಜಸ್ಟ್ ಸ್ಕ್ರ್ಯಾಚ್ ಇಟ್ ಆ್ಯಂಡ್ ರೈಟ್ ಇಟ್ ಡೌನ್, 1889. ಓಕೆ, 1889 ಏನಾಗ್ತಾನೆ, ಆಸ್ಟ್ರಿಯಾದಲ್ಲಿ ಹಿಟ್ಲರ್ ಹುಟ್ಟಿದ. ಈತ ಹುಟ್ಟಬೇಕಾದ್ರೆ ಆ್ಯಕ್ಚುಲಿ ದೊಡ್ಡ ಫ್ಯಾಮಿಲಿಯಲ್ಲಿ ಹುಟ್ಟಿದವನಲ್ಲ, ಬಡತನದಲ್ಲೇ ಬೆಳೆದಂತಹ ವ್ಯಕ್ತಿ. ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಇರುತ್ತಲ್ಲ, ಆ ಒಂದು ಟೈಮಲ್ಲಿ ಇವನೇನು ಮಾಡಿರ್ತಾನೆ, ಹಿ ಆ್ಯಕ್ಟೆಡ್ ಆಸ್ ಅ ಮೆಸೆಂಜರ್. ಓಕೆ, ಅಂತಂದರೆ ಫ್ರಂಟ್ ಲೈನಲ್ಲಿ ನಿಂತ್ಕೊಂಡು ಆ್ಯಸ್ ಅ ಮೆಸೆಂಜರ್ ಆಗಿ, ಸಂದೇಶವಾಹಕನಾಗಿ ಇವನು ಜರ್ಮನಿ ಆರ್ಮಿಯಲ್ಲಿ ಕೆಲಸ ಮಾಡಿರ್ತಾನೆ. ಯಾವಾಗ, ಡ್ಯೂರಿಂಗ್ ದ ಫಸ್ಟ್ ವರ್ಲ್ಡ್ ವಾರ್. ಅಂದರೆ ಫಸ್ಟ್ ವರ್ಲ್ಡ್ ವಾರದಲ್ಲಿ ಹಿಟ್ಲರ್ ಏನಾಗಿದ್ದ, ಒಬ್ಬ ಸಾಮಾನ್ಯ ಸೈನಿಕ ಆಗಿದ್ದ ಅಂತ ನಾವು ಹೇಳ್ಬೋದು. ಬಟ್ ಯಾವಾಗ ಫಸ್ಟ್ ವರ್ಲ್ಡ್ ವಾರಲ್ಲಿ ಜರ್ಮನಿ ಸೋಲತ್ತೆ, ಆವಾಗ ಹಿಟ್ಲರ್ ಏನಾಗ್ತಾನೆ, ಅದರಿಂದ ಕೋಪಗೊಳ್ತಾನೆ, ಹಿ ಬಿಕಮ್ ಫ್ಯೂರಿಯಸ್. ಹೌದಾ, ಆಮೇಲೆ ಆ ಏನು ಡಿಫೀಟ್ ಇರುತ್ತಲ್ಲ, ಅದನ್ನು ಅವನಿಗೆ ತಡ್ಕೊಳ್ಳಿಕ್ಕಾಗಲ್ಲ, ವರ್ಸಲೆಸ್ ಟ್ರೀಟಿ ಅಂತ ನಡೆಯುತ್ತೆ. ಹೌದಾ, ವರ್ಸಲೆಸ್ ಒಪ್ಪಂದ ಅಂತ ನಡೆಯುತ್ತೆ, ಅದು ಕೂಡ ಅವನಿಗೆ ಸಹನೆ ಆಗೋದಿಲ್ಲ. ಹೀಗಾಗಿ ನಂತರ 1919 ಸಮಯದಲ್ಲಿ
ಹಿಟ್ಲರ್ ಏನು ಮಾಡ್ತಾನೆ, ಹೀ ಜಾಯಿಂಡ್ ದ ಜರ್ಮನ್ ವರ್ಕರ್ಸ್ ಪಾರ್ಟಿ. ಒಂದು ಸಣ್ಣ ಪಕ್ಷ ಇರುತ್ತೆ, ಜರ್ಮನ್ ಕಾರ್ಮಿಕರ ಪಕ್ಷ ಅಂಥೇಳಿ, ಆ ಒಂದು ಪಕ್ಷವನ್ನು ಜಾಯ್ನ್ ಆಗ್ತಾನೆ. ಸ್ವಲ್ಪ ದಿನದ ನಂತರ ಇವ ಏನಾಗ್ತಾನೆ, ಅವನು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗ್ತಾ ಹೋಗ್ತಾನೆ. ತದನಂತರ ಅದನ್ನು ದ ನ್ಯಾಷನಲ್ ಜರ್ಮನ್ ವರ್ಕರ್ಸ್ ಪಾರ್ಟಿ, ಅಂದರೆ ರಾಷ್ಟ್ರೀಯ ಜರ್ಮನ್ ಕಾರ್ಮಿಕರ ಪಕ್ಷ ಅಂಥೇಳಿ ಅದನ್ನು ಏನು ಮಾಡ್ತಾನೆ, ರೀನೇಮ್ ಮಾಡ್ತಾನೆ. ಓಕೆನಾ? ಅಥವಾ ಇದನ್ನೇ ನಾವೇನಂತ ಕರಿತೀವಿ, ನಾಜಿ ಪಾರ್ಟಿ ಅಂತ ಕರಿತೀವಿ. ಓಕೆ, ಸೊ ನಾಜಿ ಪಾರ್ಟಿ ಫುಲ್ ಲಾಂಗ್ ಫಾರ್ಮ್ ಏನ, ನ್ಯಾಷನಲ್ ಜರ್ಮನ್ ವರ್ಕರ್ಸ್ ಪಾರ್ಟಿ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇದು ಮುಂದೆ ಮುಂಚೆ ಏನಾಗಿತ್ತು, ಬರೀ ಜರ್ಮನ್ ವರ್ಕರ್ಸ್ ಪಾರ್ಟಿ ಆಗಿತ್ತು. ಓಕೆನಾ? ಇನ್ನು ನೆಕ್ಸ್ಟ್, 1923 ಟೈಮಲ್ಲಿ ಇವನೇನು ಮಾಡ್ತಾನೆ, ಬರ್ಲಿನದ ಒಂದು ಬ್ರೇವರಿಯಾ ಅಂತ ಹೇಳಿ ಏನು ಮಾಡ್ತಾನೆ, ಆ ಒಂದು ಪ್ಲೇಸ್ ಇರುತ್ತೆ ಬರ್ಲಿನ, ಅಲ್ಲಿ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ನೋಡ್ತಾನೆ. ಓಕೆ, ಬಟ್ ಅದು ಸಾಧ್ಯ ಆಗಲ್ಲ, ಸೋಲ್ತಾನೆ. ಹೀ ಫೇಲ್ಡ್. ಅವನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ತದನಂತರ ಸ್ವಲ್ಪ ದಿನ ಆದಮೇಲೆ ಆತನನ್ನು ರಿಲೀಸ್ ಕೂಡ ಮಾಡ್ತಾನೆ. ಓಕೆ, ಸೊ ಹೀ ಟ್ರೈ ಟು ಕ್ಯಾಪ್ಚರ್ ದ ಪವರ್ ಇನ್ ಬರ್ಲಿನ್. ಬರ್ಲಿನ್ ಅಂದರೆ ಜರ್ಮನಿದ ಕ್ಯಾಪಿಟಲ್ ಅದು. ಓಕೆ, ಸೊ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ ಇವನು ಟ್ರೈ ಮಾಡ್ತಾನೆ, ಬಟ್ ಹೀ ವಾಸ್ ಫೇಲ್ಡ್ ಅಂತ ಹೇಳ್ಬೋದು ನಾವು. ಓಕೆ, ಇನ್ನು ನೆಕ್ಸ್ಟ್, 1932 ಸಮಯದಲ್ಲಿ ಏನಾಗುತ್ತೆ, ನಾಜಿ ಪಾರ್ಟಿ ಏನಿತ್ತಲ್ಲ, ಇಟ್ ಬಿಕೇಮ್ ಅ ಲಾರ್ಜೆಸ್ಟ್ ಪಾರ್ಟಿ. ಓಕೆ, 1932 ಸಮಯದಲ್ಲಿ ಅನ್ನೋಷ್ಟರೊಳಗೆ ಇದೇನಾಯಿತು, 37% ಓಟ್ಸ್ ಏನಾಗಿರುತ್ತೆ ಜರ್ಮನಿಲಿ ನಾಜಿ ಪಾರ್ಟಿಗೆ ಸಿಗ್ತಾ ಇರುತ್ತೆ. ಆ್ಯಂಡ್ ಇಟ್ ಬಿಕೇಮ್ ದ ಲಾರ್ಜೆಸ್ಟ್ ಪಾರ್ಟಿ. ಓಕೆ, ಆ ಒಂದು ಜರ್ಮನಿಲಿ ಇದು ಏನಾಯಿತು, ದೊಡ್ಡ ಪಾರ್ಟಿ ಆಯಿತು. 1900 ಅದೇ ನೀವು ಫ್ಲ್ಯಾಶ್ಬ್ಯಾಕಿಗೆ ಹೋದರೆ, ಇದಕ್ಕಿಂತ ಮುಂಚೆ 1928 ಸಮಯದಲ್ಲಿ ಹೋದರೆ ನಾಜಿ ಪಾರ್ಟಿ ಎಷ್ಟು ಓಟ್ ಬಿದ್ದಿರತ್ತಂದರೆ ಬರೀ 2.6%. ಓಕೆ, ಓನ್ಲಿ 2.6% ಅಷ್ಟು ಓಟ್ ಏನಾಗಿರುತ್ತೆ ನಾಜಿ ಪಾರ್ಟಿಗೆ ಬಿದ್ದಿರುತ್ತೆ. ನಂತರ ಯಾವ ರೀತಿ ಅವರು ಮತ್ತೆ ಅಷ್ಟೇ ಅಂದರೆ ಲೋ ಪವರಿಂದ ಏನು ಮಾಡಿದರು, 37% ಓಟ್ ಕಳಿಸ್ಬೇಕಂದ್ರು ವಾಟ್ ಹ್ಯಾಪನ್ಡ್ ಅಂತ ನಾವು ನೋಡೋದಾದರೆ, ಇಲ್ಲಿ ನಾಜಿಯಲ್ಲಿ ಎಕನಾಮಿಕ್ ಕ್ರಿಸಿಸ್ ಆಗಿರುತ್ತೆ, ಬ್ಯಾಂಕ್ಸ್ ಎಲ್ಲ ಕ್ಲೋಸ್ ಆಗಿರುತ್ತವೆ, ಬಿಸ್ನೆಸ್ ಯಾವೂ ನಡೀತಾ ಇರಲ್ಲ, ವರ್ಕರ್ಸ್ ಎಲ್ಲ ತಮ್ಮ ಕೆಲಸನ ಕಳ್ಕೊಂಡಿರ್ತಾರೆ, ಮಿಡಲ್ ಕ್ಲಾಸ್ದವ್ರಿಗಂತೂ ಸಾಕಷ್ಟು ಥ್ರೆಟನ್ಡ್ ಆಗಿರ್ತಾರೆ. ಇದು ಈ ಒಂದು ಸಿಚುಯೇಷನಲ್ಲಿ ನಾಜಿದೇನು ಪ್ರಪಗಂಡ ಇರುತ್ತೆ, ಸೊ ಇದರಿಂದ ಅವರೇನಾಗ್ತಾರೆ, ಇಂಪ್ರೆಸ್ ಆಗ್ತಾರೆ ಅನ್ನುವಂಥದ್ದು. ಓಕೆ, ಅಂದರೆ ಅವ್ರಿಗೆ ನಾಜಿ ಪ್ರಪಗಂಡ ನೋಡಿ ಏನು ಅನಿಸುತ್ತೆ, ಹಾಂ ಇಟ್ ಕ್ಯಾನ್ ಬಿ, ಇವ್ರೇನು ಮಾಡ್ಬೋದು, ನಮಗೆ ಒಂದು ಬೆಟರ್ ಫ್ಯೂಚರನ್ನು ಕೊಡ್ಬೋದು, ಒಳ್ಳೆ ಈ ಒಂದು ಪಾರ್ಟಿಗೆ ನಾವು ವೋಟ್ ಮಾಡಿದರೆ ನಮ್ಗೆ ಒಳ್ಳೆ ಭವಿಷ್ಯ ಇದೆ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಈ ಒಂದು ಕಾರಣದಿಂದಾಗಿಯೇ 1932 ಇವರು ಇಷ್ಟು ಓಟನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಹಾಗಿದ್ದರೆ ಅಷ್ಟೊಂದು ಭರವಸೆ ಅವ್ರ ಮೇಲೆ ಹುಟ್ಟಬೇಕು ಅಂತಂದರೆ ಏನಿತ್ತು ಆ ಪ್ರಪಗಂಡ ಒಳಗಡೆ ಅಂತ ನಾವು ನೋಡೋದಾದರೆ, ಹಿಟ್ಲರ್ ಏನಾಗಿದ್ದ, ಹಿ ವಾಸ್ ಅ ಪವರ್ಫುಲ್ ಸ್ಪೀಕರ್. ಓಕೆ, ಒಳ್ಳೆ ಮಾತುಗಾರನಾಗಿದ್ದ ಈತ. ಅವನ ಫ್ಯಾಷನ್ ಇರ್ಬೋದು, ಓಕೆ, ಆ್ಯಂಡ್ ಹಿಸ್ ವರ್ಡ್ಸ್, ಅವನ ಮಾತುಗಳು ಏನಿರ್ತಾವಲ್ಲ, ದೇ ಮೂವ್ಡ್ ದ ಪೀಪಲ್. ಅವನ ಕಡೆಗೆ ಏನು ಮಾಡ್ತಾ ಇದ್ವು, ಸೆಳೀತಾ ಇದ್ವು ಅನ್ನುವಂಥದ್ದು. ಅವನೇನು ಮಾಡಿದ, ನಾನು ನಿಮಗೇನು ಮಾಡ್ತೀನಿ, ಒಂದು ಸ್ಟ್ರಾಂಗ್ ನೇಷನನ್ನು ಬಿಲ್ಡ್ ಮಾಡಲಿಕ್ಕೆ ಏನು ಮಾಡ್ತೀನಿ, ಪ್ರಾಮಿಸ್ ಮಾಡ್ತೀನಿ, ವಿ ಆಲ್ ಟುಗೆದರ್ ಏನು ಮಾಡೋಣ, ನಾವು ಒಂದು ಸ್ಟ್ರಾಂಗ್ ನೇಷನನ್ನು ನಾವು ಬಿಲ್ಡ್ ಮಾಡ್ತಾ ಹೋಗೋಣ, ನಮಗೇನು ಇನ್ಜಸ್ಟಿಸ್ ಆಗಿದೆ, ನಮಗೇನು ಅನ್ಯಾಯ ಆಗಿದೆ ಅಲ್ಲ ಫಸ್ಟ್ ವರ್ಲ್ಡ್ ವಾರ್ನ ನಂತರ, ಅದನ್ನು ನಾವೇನು ಮಾಡೋಣ, ತೆಗೆದುಹಾಕೋಣ, ವರ್ಸಲೆಸ್ ಟ್ರೀಟಿಯನ್ನು ಎಲ್ಲರೂ ಕೂಡಿ ಏನು ಮಾಡೋಣ, ತೆಗೆದುಹಾಕಿ ನಮ್ದು ಜರ್ಮನಿದ ಏನು ಡಿಗ್ನಿಟಿ ಐತಿ ಅದನ್ನು ನಾವೇನು ಮಾಡೋಣ, ರೀಸ್ಟೋರ್ ಮಾಡೋಣ ಅಂಥೇಳಿ ಅವನು ಪ್ರಾಮಿಸ್ ಮಾಡ್ತಾನೆ. ಅದ್ರ ಜೊತೆಗೆ ಯಾರ್ಯಾರಿಗೆ ಎಂಪ್ಲಾಯ್ಮೆಂಟ್ ಇಲ್ಲ ಅವರೆಲ್ಲರಿಗೂ ಏನು ಮಾಡ್ತೀನಿ ನಾನು, ಎಂಪ್ಲಾಯ್ಮೆಂಟನ್ನು ಕೊಡ್ತೀನಿ, ಕೆಲಸವನ್ನು ಕೊಡ್ತೀವಿ ನಾವು ಅನ್ನುವಂಥದ್ದು. ಆ್ಯಂಡ್ ಸೆಕ್ಯೂರ್ ಫ್ಯೂಚರ್ ಫಾರ್ ದ ಯುತ್, ಅಂದರೆ ಯುತ್ ಏನಿರ್ತಾರಲ್ಲ ಅವರಿಗೊಂದು ಸೆಕ್ಯೂರ್ ಇರುವಂತಹ ಒಂದು ಫ್ಯೂಚರನ್ನು ನಾನು ಕಲ್ಪಿಸ್ಕೊಡ್ತೀನಿ ಅಂಥೇಳಿ ಏನು ಮಾಡ್ತಾನೆ ಅವನು ಪ್ರಾಮಿಸ್ ಮಾಡ್ತಾರೆ. ಅದ್ರ ಜೊತೆಗೆ ಯಾರ್ಯಾರು ಫಾರಿನರ್ಸ್ ಅಂದರೆ ಬೇರೆ ಕಂಟ್ರಿಯವರು ಇವ್ರ ಮೇಲೆ ಇನ್ಫ್ಲುಯೆನ್ಸನ್ನು ಮಾಡ್ತಾ ಇದ್ದಾರೆ, ಇವಾಗ ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಇರ್ಬೋದು, ಆಮೇಲೆ ಯು ಕೆ ಇರ್ಬೋದು, ಇವ್ರದ್ದೇನು ಇನ್ಫ್ಲುಯೆನ್ಸ್ ಆಯ್ತಲ್ಲ ನಮ್ಮ ಮೇಲೆ, ಇದನ್ನು ನಾವೇನು ಮಾಡೋಣ, ತೆಗೆದುಹಾಕೋಣ. ಓಕೆ, ಸೊ ಯಾವುದೇ ಫಾರಿನರ್ಸು ನಮ್ಮ ಒಂದು ದೇಶದಲ್ಲಿ ಬಂದು ನಮ್ಮ ಮೇಲೆ ಬೇಡ, ಏನು ಮಾಡೋದು, ದಬ್ಬಾಳಿಕೆ ಮಾಡೋದು ಬೇಡ, ಇದೆಲ್ಲವನ್ನು ನಾನು ತೆಗೆದುಹಾಕ್ತೀನಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾನೆ. ಆ್ಯಂಡ್ ಹೀ ಡಿವೈಸ್ಡ್ ಅ ನ್ಯೂ ಸ್ಟೈಲ್ ಆಫ್ ಪಾಲಿಟಿಕ್ಸ್. ಸೊ ಏನಿದು ನ್ಯೂ ಸ್ಟೈಲ್ ಆಫ್ ಪಾಲಿಟಿಕ್ಸ್ ಅಂತ ನಾವು ನೋಡೋದಾದರೆ, ಅವನಿಗೆ ಏನೊಂದು ಬಿಲೀಫ್ ಇರುತ್ತೆ ಅಂತಂದರೆ, ಮಾಸ್ ಮೊಬಿಲೈಸೇಷನ್ ಒಳಗೆ ಒಂದು ಬಿಲೀಫ್ ಇರುತ್ತೆ, ಅಂದರೆ ಸಾಕಷ್ಟು ಜನರು ಏನು ಮಾಡಬೇಕು, ಕೂಡಿ ಒಂದು ಕಡೆ ಏನು ಮಾಡೋದು, ಒಂಥರ ರ್ಯಾಲಿ ಮಾಡೋದಿರ್ಬೋದು, ಅಂದರೆ ಯುನಿಟಿಯನ್ನು ತೋರಿಸಿಕೊಡೋದು ಜಗತ್ತಿಗೆ, ನಾವು ಅಂದರೆ ನಾವೆಲ್ಲರೂ ಒಂದೇ ಇದ್ದೀವಿ ಅನ್ನೋ ರೀತಿ ಯುನಿಟಿಯನ್ನು ತೋರಿಸ್ಕೊಟ್ರೆ ಏನಾಗುತ್ತೆ, ಸಾಕಷ್ಟು ಈಗ ನೋಡಿರಿ, ಯಾರಾದರೂ ಒಬ್ಬರೇ ಹೊಡೆದಾಡ್ತೀವಿ ಅಂತ ನಿಂತರೆ ಅವನನ್ನು ತಡೆದು ಹಿಡೀಲಿಕ್ಕೆ ಸಾಕಷ್ಟು ಜನ ಬರ್ತಾರೆ ಧೈರ್ಯ ಮಾಡಿ. ಅದೇ ನೀವು ಒಂದು ಗ್ರೂಪ್ ನಿಂತರೆ 100 ಸಾಕಷ್ಟು ಜನ ಈ ಥರ ಸ್ಟ್ರೈಕ್ ಮಾಡಬೇಕಾರೆಲ್ಲ ಕೂಡಿರ್ತಾರೆ ನೋಡಿರಿ, ಎಷ್ಟು ಜನ ಜಾಸ್ತಿ ಸೇರುತ್ತೆ ಅಷ್ಟೇನಾಗುತ್ತೆ, ಗೌರ್ಮೆಂಟ್ ಹೆದರ್ತಾ ಹೋಗುತ್ತೆ. ಓಕೆ, ಸೊ ಇದರಲ್ಲಿ ಯಾವ ರೀತಿ ಬಿಲೀಫ್, ಇದರಲ್ಲಿ ಏನಿತ್ತು, ಹಿಟ್ಲರಿಗೆ ನಂಬಿಕೆ ಇತ್ತು ಅನ್ನುವಂಥದ್ದು. ಹೀಗಾಗಿ ಇವನ ಒಂದು ಹೊಸ ಸ್ಟೈಲ್ ಆಫ್ ಪಾಲಿಟಿಕ್ಸಲ್ಲಿ ಏನು ಮಾಡ್ತಾನೆ ಇವನು, ಸಾಕಷ್ಟು ರ್ಯಾಲೀಸನ್ನು ಕಂಡಕ್ಟ್ ಮಾಡ್ತಾನೆ.
ಓಕೆ. ಸೊ ನಾಜಿ ಪಾರ್ಟಿಯಲ್ಲಿರುವಂಥವ್ರೆಲ್ಲರೂ ಏನು ಮಾಡೋದು, ಮಾಸಿವಾಗಿ ಅವ್ರು ಏನು ಮಾಡ್ತಿದ್ರು, ರ್ಯಾಲಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಓಕೆ, ರ್ಯಾಲಿ ಮಾಡಬೇಕಾದ್ರೆ ಅವ್ರು ಏನು ಮಾಡ್ತಿದ್ರು, ರೆಡ್ ಬ್ಯಾನರ್ಸ್ ವಿತ್ ಸ್ವಸ್ತಿಕ ಅಂದರೆ ಒಂದು ರೆಡ್ ಬ್ಯಾನರ್ ಇರ್ತಿತ್ತು ಈ ರೀತಿ, ಅದರಲ್ಲಿ ಏನು ಮಾಡೋದು, ಸ್ವಸ್ತಿಕ ಮಾರ್ಕ್ ಇರುವಂಥ ಒಂದು ಬ್ಯಾನರ್, ಇದನ್ನು ಅವ್ರು ರ್ಯಾಲಿ ಮಾಡಬೇಕಾದ್ರೆ ತೆಗೆದುಕೊಂಡು ಹೋಗ್ತಾ ಇದ್ರು. ಇದು ಏನಾಗಿತ್ತು, ಆಮೇಲೆ ನಾಜಿ ಸೆಲ್ಯೂಟ್. ಓಕೆ, ನಾಜಿ ಸೆಲ್ಯೂಟ್ ಒಂದು ಸೆಲ್ಯೂಟನ್ನು ಅವ್ರು ಏನು ಮಾಡಿದರು, ಹೇಳ್ಕೊಟ್ಟಿದ್ರು ನಾಜಿ ಪಾರ್ಟಿಯಲ್ಲಿರೋರಿಗೆ. ಅಂದರೆ ಅದು ಸೆಲ್ಯೂಟ್ ನೋಡಿದ್ರೆ ಗೊತ್ತಾಗಬೇಕು ಇವ್ರು ನಾಜಿ ಪಾರ್ಟಿಯವರು ಅಂಥೇಳಿ. ಆ್ಯಂಡ್ ರಿಚುವಲೈಸ್ಡ್ ರೌಂಡ್ಸ್ ಆಫ್ ಅಪ್ಲಾಸ್. ಓಕೆ, ಸೊ ಒಂದು ರೀತಿ ಏನು, ಮೊದಲು ಒಂದು ಚಪ್ಪಾಳೆ ಹೊಡಬೇಕು, ನಂತರ ಎರಡು, ನಂತರ ಮೂರು, ಈ ರೀತಿಯಾಗಿಂಥ ಒಂದು ರಿಚುವಲೈಸ್ಡ್ ಒಂದು ಮ್ಯಾನರ್ ಒಳಗಿರುವಂತಹ ಚಪ್ಪಾಳೆಯನ್ನು ಹೊಡಿಬೇಕು. ಓಕೆ, ಇದು ಆಫ್ಟರ್ ದ ಸ್ಪೀಚ್, ಸ್ಪೀಚ್ ಮಾಡಿದ ನಂತರ, ಹಿಟ್ಲರ್ ಸ್ಪೀಚ್ ಮಾಡಿದ ನಂತರ ಈ ರೀತಿ ಚಪ್ಪಾಳೆಯನ್ನು ಹೊಡೆಯೋದು ಕೂಡ ಒಂದು ಅವ್ರದ್ದು ಏನಾಗಿತ್ತು, ರಿಚುವಲ್ ಆಗಿತ್ತು. ಇವೆಲ್ಲ ಏನಾಗಿತ್ತು, ದೇ ಬಿಕಮ್ ದ ಪಾರ್ಟ್ ಆಫ್ ದ ಸ್ಪೆಕ್ಟ್ಯಾಕಲ್ ಆಫ್ ಪವರ್. ಓಕೆ, ಅವ್ರದ್ದೇನು ಶಕ್ತಿ ಇತ್ತು ಅಂತ ತೋರಿಸ್ಕೊಳ್ಳಿಕ್ಕೆ, ಚಮತ್ಕಾರದ ಶಕ್ತಿಯನ್ನು ತೋರಿಸ್ಕೊಳ್ಳಿಕ್ಕೆ ಇದು ಒಂದು ಸೂಚನೆಯಾಗಿತ್ತು ಅನ್ನುವಂಥದ್ದು. ಇದೆಲ್ಲವನ್ನು ಆತ ತೆಗೆದುಕೊಂಡು ಬರ್ತಾನೆ. ಓಕೆ, ಸೊ ನಾವು ಯು ಕ್ಯಾನ್ ಸಿ ಹಿಯರ್ ರ್ಯಾಲಿ ಅಂತ ನಾವೇನು ಹೇಳಿದ್ವಲ್ಲ, ಇದೇನು, ಇದು ಕೂಡ ಒಂದು ರ್ಯಾಲಿ. ಎಷ್ಟು ಜನ ಏನು ಮಾಡಿದ್ದಾರೆ ಇಲ್ಲಿ, ಭಾಗವಹಿಸಿದ್ದಾರೆ ನೋಡಿ, ಹೌದಾ. ಸೊ ಬ್ಯಾನರನ್ನು ನೀವಿಲ್ಲಿ ನೋಡ್ಬೋದು, ಸ್ವಸ್ತಿಕ್ ಇರುವಂತಹ ಒಂದು ಬ್ಯಾನರ್, ಸ್ವಸ್ತಿಕ್ ಚಿತ್ರ ಇದೆ ತಾನೇ ಇದರಲ್ಲಿ. ಸೊ ಇದನ್ನು ಕೂಡ ಅವ್ರು ಏನು ಮಾಡ್ತಾಯಿದ್ರು, ಯೂಸ್ ಮಾಡ್ತಾಯಿದ್ರು ಅನ್ನುವಂಥದ್ದು. ಓಕೆ, ವೆಲ್ ಇನ್ ನೆಕ್ಸ್ಟ್ ನಾಜಿ ಪ್ರೊಪಗಂಡ. ಪ್ರೊಜೆಕ್ಟೆಡ್ ಹಿಟ್ಲರ್ ಅ ಮೆಸ್ಸಿ, ಅ ಸೇವಿಯರ್, ಆ್ಯಸ್ ಸಮ್ವನ್ ಹೂ ಹ್ಯಾಡ್ ಅರೈವ್ ಟು ಡೆಲಿವರ್ ಪೀಪಲ್ ಫ್ರಮ್ ದೇ ಆರ್ ಡಿಸ್ಟ್ರೆಸ್. ಸೊ ಈ ನಾಜಿ ಪ್ರೊಪಗಂಡದಿಂದ ಜನರ ಅವನನ್ನು ಏನು ಮಾಡ್ತಾರೆ, ಹಾಂ ಈತ ಏನು ನಮ್ಮ ಉದ್ಧಾರ ಮಾಡಲಿಕ್ಕೆ ಬಂದಂತಹ ಉದ್ಧಾರಕ ಆಗಿದ್ದಾನೆ, ನಮ್ಮ ಸಂರಕ್ಷಕ ಆಗಿದ್ದಾನೆ. ಓಕೆ, ಸೊ ನಮ್ಗೇನು ನಾವು ಈ ತ್ರಾಸೊಳಗದೇವಲ್ಲ, ಇದರಿಂದ ನಮ್ಮನ್ನು ಹೊರತೆಗೆಯಲಿಕ್ಕೆ ಈತಾನೇ ನಮಗೆ ಆಧಾರ ಅಂಥೇಳಿ ಅವ್ರೇನು ಮಾಡ್ತಾರೆ, ಈ ಒಂದು ಹಿಟ್ಲರ್ನನ್ನು ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆತನನ್ನು ಸಾಕಷ್ಟು ಒಂದು ಮೇಲೆ ನಂಬಿಕೆಯನ್ನು ಇಡಲಿಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಸೊ ಇದು ನಾಜಿ ರ್ಯಾಲಿ, ಇದನ್ನು ನೋಡಿದ್ವಿ ನಾವು, ಎಷ್ಟೋ ಲಕ್ಷ ಜನ ಇಲ್ಲಿ ಸೇರಿರುವಂಥದ್ದನ್ನು ನಾವು ನೋಡ್ಬೋದು, ಹೌದಾ. ಇದು ನಾಜಿ ರ್ಯಾಲಿ ಅನ್ನುವಂಥದ್ದು. ನೆಕ್ಸ್ಟ್ ದ ಡಿಸ್ಟ್ರಕ್ಷನ್ ಆಫ್ ಡೆಮಾಕ್ರಸಿ. ಸೊ ಪ್ರಜಾಪ್ರಭುತ್ವದ ನಾಶ ಅಂತೇಳಿ ಆಗುತ್ತೆ. ವೇಮರ್ ರಿಪಬ್ಲಿಕನ್ನು ನೋಡಿದ್ವಿ, ಅದೇನಾಗಿತ್ತು, ಇಟ್ ವಾಸ್ ಅ ಕೈಂಡ್ ಆಫ್ ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ಬೋದು. ಓಕೆ, ಸೊ ಆ ಒಂದು ಪ್ರಜಾಪ್ರಭುತ್ವ ಇಲ್ಲಿ ಏನಾಯಿತು, ಹಿಟ್ಲರ್ ಬಂದ ನಂತರ ನಾಶ ಆಗುತ್ತೆ. ಸೊ ಯಾವ ರೀತಿ ಅದು ನಾಶ ಆಯಿತು, ಇಷ್ಟೊಂದು ಅವನೇನು ಮಾಡಿದ್ದಾನೆ, ಪ್ರಾಮಿಸಸ್ಸನ್ನು ಮಾಡಿದ್ದಾನೆ, ಜನರು ಕೂಡ ಅವನ ಮೇಲೆ ಇಷ್ಟೊಂದು ನಂಬಿಕೆಯನ್ನು ಇಟ್ಟಿದ್ದಾರೆ, ದೆನ್ ಅವನು ಯಾವ ರೀತಿ ಅದನ್ನು ಇದೆಲ್ಲವನ್ನು ಒಂದು ರೀತಿ ಕಂಟ್ರೋಲಿಗೆ ತೆಗೆದುಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. 1933 ಜನವರಿ 30 ಏನಾಗುತ್ತೆ, ಜರ್ಮನಿಯಲ್ಲಿರುವಂತಹ ಪ್ರೆಸಿಡೆಂಟ್ ಹಿಂಡನ್ಬರ್ಗ್ ಅಂತ ಹೇಳಿ ಏನಿರ್ತಾನಲ್ಲ, ಇವನೇನು ಮಾಡ್ತಾನೆ, ಹಿಟ್ಲರ್ಗೆ ಚಾನ್ಸಲರ್ಶಿಪ್ಪನ್ನು ಕೊಡ್ತಾನೆ. ಓಕೆ, ಸೊ ಚಾನ್ಸಲರ್ಶಿಪ್ಪನ್ನು ಕೊಡೋದ್ರೆ ಇದೇನು ಹೈಯೆಸ್ಟ್ ಪೊಸಿಷನ್, ಅದು ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್, ನಮ್ಮಲ್ಲೂ ಏನಿದ್ದಾರೆ ಕ್ಯಾಬಿನೆಟ್ ಆಫ್ ಮಿನಿಸ್ಟರ್ಸ್ ಇದ್ದಾರೆ. ಸೊ ಇದರಲ್ಲಿ ಹೈಯೆಸ್ಟ್ ಪೊಸಿಷನ್ ಯಾರು ಬರ್ತಾರೆ, ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಅದೇ ರೀತಿ ಎಲ್ಲಿ ಏನಾಗಿತ್ತು, ಚಾನ್ಸಲರ್ಶಿಪ್ ಅನ್ನುವಂಥದ್ದು ಒಂದು ಹೈಯೆಸ್ಟ್ ಪೊಸಿಷನ್ ಆಗಿತ್ತು, ಅದನ್ನು ಏನು ಮಾಡ್ತಾನೆ ಈತ ಹಿಟ್ಲರ್ಗೆ ಏನು ಮಾಡ್ತಾನೆ, ಕೊಡ್ತಾನೆ, ಆಫರ್ ಮಾಡ್ತಾನೆ ಅನ್ನುವಂಥದ್ದು. ಓಕೆನಾ, ಸೊ ಯಾಕಂದರೆ ಅವನ ಪ್ರೊಪಗಂಡಾ ಆ ಥರ ಇರುತ್ತೆ, ಆತನ ಮಾತುಗಳು ಆ ಥರ ಇರುತ್ತೆ, ಇದನ್ನೆಲ್ಲ ನೋಡಿ ಅವನು ಇಂಪ್ರೆಸ್ ಆಗಿರ್ತಾನೆ. ಹಾಂ ತಗೋಪ್ಪ ನೀನು ಏನು ಮಾಡು, ಚಾನ್ಸಲರ್ಶಿಪ್ಪನ್ನು ತಗೋ, ನಮ್ಮ ಜರ್ಮನಿಯನ್ನು ಉದ್ಧಾರ ಮಾಡು ಅಂಥೇಳಿ ಕೊಡ್ತಾನೆ. ಆದರೆ ಹಿಟ್ಲರ್ ಏನು ಮಾಡ್ತಾನೆ ಅನ್ನೋದನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ 28 February 1933 ಏನಾಗುತ್ತೆ, ಈ ಒಂದು ಪಾರ್ಲಿಯಮೆಂಟ್, ಜರ್ಮನಿ ಪಾರ್ಲಿಯಮೆಂಟ್ ಏನಿರುತ್ತಲ್ಲ, ಆ ಒಂದು ಬಿಲ್ಡಿಂಗಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಓಕೆ, ಸೊ ಇದನ್ನೇ ಆತ ಏನು ಮಾಡ್ತಾನೆ, ಉಪಯೋಗ ಮಾಡಿಕೊಂಡು, ಯಾರ ಹಿಟ್ಲರ್, ಅವನಿಗೆ ತನ್ನ ಪೂರ್ತಿ ದೇಶವನ್ನು ತನ್ನ ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಏನು ಮಾಡಬೇಕಾಗಿತ್ತು, ಯಾವುದಾದ್ರೂ ಒಂದು ಘಟನೆ ನಡೀಬೇಕಾಗಿತ್ತು. ಇಲ್ಲಿ ಏನು ನಡೀತಲ್ಲ, 28 February 1933 ನಡೆದಂತಹ ಈ ಒಂದು ಘಟನೆ, ಯಾವ ರೀತಿ ಫೈರ್ ಏನಾಯಿತು, ಬ್ರೋಕ್ ಆಯ್ತಲ್ಲ, ಬೆಂಕಿ ಹುಟ್ಕೊಳ್ತು, ಇದೊಂದು ಘಟನೆ ಸಾಕಾಗಿತ್ತು ಅವನಿಗೆ. ಅವನೇನು ಮಾಡ್ತಾನೆ, ಇದನ್ನೇ ಅಗ್ನಿಶಾಮಕ ಆದೇಶ ಅಂತೇಳಿ ಹೊರಡಿಸಿ ಇಲ್ಲಿ ಏನು ಮಾಡ್ತಾನೆ, ಸಿವಿಲ್ ರೈಟ್ಸನ್ನು, ಓಕೆ, ಅಥವಾ ಸಿವಿಕ್ ರೈಟ್ಸನ್ನು ಏನು ಮಾಡ್ತಾನೆ, ನಾಗರಿಕ ಹಕ್ಕುಗಳನ್ನು ಜನರಿಂದ ಕಿತ್ಕೊಂಡ್ಬಿಡ್ತಾನೆ. ವೇಮರ್ ರಿಪಬ್ಲಿಕ್ ಏನು ಮಾಡಿರುತ್ತೆ, ಜನರಿಗೆ ಕೆಲವೊಂದಷ್ಟು ನಾಗರಿಕ ಹಕ್ಕುಗಳು ಅಂತ ಕೊಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಫ್ರೀಡಮ್ ಆಫ್ ಸ್ಪೀಚ್, ಪ್ರೆಸ್ ಆ್ಯಂಡ್ ಅಸೆಂಬ್ಲಿ, ಹೌದಾ. ಸೊ ಜನರು ಏನು ಮಾಡ್ಬೋದು, ತಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಹೇಳ್ಬೋದು, ವ್ಯಕ್ತಪಡಿಸ್ಬೋದು, ಹೌದಾ. ಪ್ರೆಸ್ನವರು ತಮಗೇನು ಬೇಕಲ್ಲ, ತಮಗೇನು ಅನಿಸುತ್ತೆ ಅದನ್ನು ಅವ್ರು ಏನು ಮಾಡ್ಬೋದು, ಬರಿಬೋದು. ಜನರು ಅಸೆಂಬ್ಲಿಗಳನ್ನು ಕೂಡ್ಬೋದು, ಸಭೆಗಳನ್ನು ಕೂಡ್ಬೋದು, ಡಿಸ್ಕಸ್ ಮಾಡ್ಬೋದು. ಇದೆಲ್ಲವನ್ನು ಏನಾಗಿರುತ್ತೆ, ವೇಮರ್ ರಿಪಬ್ಲಿಕ್ ಕೊಟ್ಟಿರುತ್ತೆ, ವೇಮರ್ ಕಾನ್ಸ್ಟಿಟ್ಯೂಷನ ಕೊಟ್ಟಿರುತ್ತೆ, ಅದನ್ನು ಈ ಒಂದು ಹಿಟ್ಲರ್ ಏನು ಮಾಡ್ತಾನೆ, ಕಿತ್ಕೊಂಡ್ಬಿಡ್ತಾನೆ. ಓಕೆನಾ, ಸೊ ಇವಾಗ ನೀವು ನೋಡೋದಾದರೆ ಇದೇನು ಫ್ರೀಡಮ್ ಆಫ್ ಸ್ಪೀಚ್, ಅಸೆಂಬ್ಲಿ ಇವೆಲ್ಲ ಏನಿದಾವಲ್ಲ, ಇದನ್ನು ಕೂಡ ಅಂದರೆ
ಫಾರ್ ಎಕ್ಸಾಂಪಲ್ ಈಗ ಪ್ರೆಸಿಡೆಂಟ್ ಅಂತ ಬಂದಾಗ ನಮ್ಮಲ್ಲಿ ಎಮರ್ಜೆನ್ಸಿ ಪವರ್ಸ್ ಅಂತ ಬರುತ್ತೆ, ಹೌದಾ? ಸೊ ಇಂಡಿಯಾದಲ್ಲಿ ಎಮರ್ಜೆನ್ಸಿ ಪವರ್ಸ್ ಬಂದಾಗ ಕೆಲವೊಂದಷ್ಟು ನಾಗರಿಕ ಹಕ್ಕುಗಳನ್ನು ನಾವೇನು ಮಾಡ್ಬೋದು, ಪ್ರೆಸಿಡೆಂಟ್ ಏನು ಮಾಡ್ಬೋದು, ವಜಾ ಮಾಡ್ಬೋದು, ತೆಗೆದುಹಾಕ್ಬೋದು. ಈ ಒಂದು ಥಾಟನ್ನು ಎಲ್ಲಿಂದ ನಾವು ತೊಗೊಂಡಿದ್ದೀವಿ ಅಂತಂದರೆ ದಟ್ ಈಸ್ ಫ್ರಮ್ ವೇಮರ್ ಕಾನ್ಸ್ಟಿಟ್ಯೂಷನಿಂದನೇ ನಾವು ತೊಗೊಂಡಿರೋದು. ಓಕೆನಾ? ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಬೋದು. ಎಮರ್ಜೆನ್ಸಿ ಪವರ್ ಬಂದಾಗ ಕೆಲವೊಂದಷ್ಟು ಫಂಡಮೆಂಟಲ್ ರೈಟ್ಸನ್ನು ನಾವೇನು ಮಾಡ್ಬೋದು, ಜನರಿಂದ ತೆಗೆದುಕೊಳ್ಬೋದು. ಓಕೆ, ಎಕ್ಸೆಪ್ಟ್ ದ ಲೈಫ್ ಟು ಲೀವ್, ಮತ್ತು ಇನ್ನೊಂದಿದೆ ಯಾವುದಂತ ನನಗೆ ಹೇಳಿ ಕಮೆಂಟ್ ಮಾಡಿ, ಯಾವ್ಯಾವ ಆರ್ಟಿಕಲನ್ನು ಬಿಟ್ಟು ಅಂತ ಹೇಳಿ. ಓಕೆನಾ? ಸೊ ವೆಲ್ ಗೈಸ್, ಅದನ್ನು ನಾವೇನು ಮಾಡೋಣ, ಪಾಲಿಟಿಯಲ್ಲಿ ನೋಡೋಣ. ನಾವು ಕಮ್ ಬ್ಯಾಕ್ ಟು ದಿಸ್. ಇದನ್ನು ಏನು ಮಾಡ್ತಾನೆ, ಎಲ್ಲವನ್ನು ಇವನು ಕಿತ್ಕೊಂಡ್ಬಿಡ್ತಾನೆ ಅನ್ನುವಂಥದ್ದು. ಓಕೆ, ಸೊ ಕಿತ್ಕೊಂಡ ಅಂತಂದರೆ ಏನು, ಇಲ್ಲಿ ಡಿಕ್ಟೇಟರ್ಶಿಪ್ ಚಾಲೂ ಆಯಿತು ಅಂತೇಳಿ ನಾವು ತಿಳ್ಕೊಳ್ಬೇಕು. ಓಕೆ, ಅದರ ಜೊತೆಗೆ ಯಾರು ಇವನ ವಿರುದ್ಧ ಇರ್ತಾರಲ್ಲ ಅವರನ್ನು ಸುಮಾರು 52 ಟೈಪ್ಸ್ ಅಷ್ಟು ಏನಿರ್ತಾರೆ, ಬೇರೆ ಬೇರೆ ಕಮ್ಯುನಿಟಿ ಜನ ಇರ್ತಾರೆ. ಓಕೆ, ಸೊ ಅವುಗಳನ್ನು ಬಲಿಪಶುಗಳಂತ ಹೇಳ್ಬೋದು ಅವನೇ ಅವರು. ಯಾಕಂದರೆ ಅವರನ್ನು ಏನು ಮಾಡ್ತಾನೆ, ನಾಜಿ ಇವರು ನಾಜಿ ಪಾರ್ಟಿಯವರು ಏನು ಮಾಡ್ತಾರೆ, ಕಿರುಕುಳವನ್ನು ಕೊಡ್ತಾರೆ ಅನ್ನುವಂಥದ್ದು. ಆ ಜನರಿಗೆ ಅವ್ರು ಏನು ಮಾಡ್ತಾರೆ, ಕಿರುಕುಳವನ್ನು ಕೊಡ್ತಾರೆ. ತಮ್ಮ ಕಮ್ಯುನಿಟಿ ಪೀಪಲ್ನ ಬಿಟ್ಟು ಬೇರೆ ಯಾರೇ ಇದ್ದರೂ ಅವ್ರಿಗೆ ಏನು ಮಾಡೋದು, ಇವರು ಕಿರುಕುಳವನ್ನು ಕೊಡ್ತಾರೆ. ಸುಮಾರು 52 ಟೈಪ್ಸ್ ಆಫ್ ಪೀಪಲ ಅಲ್ಲಿ ಇರ್ತಾರೆ ಅನ್ನುವಂಥದ್ದು. ಓಕೆನಾ? ಸೊ ಇನ್ ನೆಕ್ಸ್ಟ್, 3rd March 1933 ಅಂದರೆ ಅದೇ ವರ್ಷದ 1933 ತಿಂಗಳಿಗೊಂದು ಏನು ಮಾಡ್ತಿದ್ದಾನೆ ಅವನು, ಬೇರೆ ಬೇರೆ ಪವರ್ಸನ್ನು ಏನು ಮಾಡ್ತಿದ್ದಾನೆ, ತೊಗೊಳ್ತಾ ಬರ್ತಾ ಇದ್ದಾನೆ ಅನ್ನುವಂಥದ್ದು. 3rd March 1933 ಏನು ಮಾಡ್ತಾನೆ, ಒಂದು ಎನೇಬ್ಲಿಂಗ್ ಆ್ಯಕ್ಟ್ ಅಂತೇಳಿ ಹೊರಡಿಸ್ತಾನೆ. ಓಕೆ, ಎನೇಬ್ಲಿಂಗ್ ಆ್ಯಕ್ಟನ್ನು ಏನು ಮಾಡ್ತಾನೆ, ಈತ ಪಾಸ್ ಮಾಡ್ತಾನೆ. ಸೊ ಇದ್ರ ಪ್ರಕಾರ ಅವನಿಗೆ ಏನಾಯಿತು, ಹೀ ಬಿಕೇಮ್ ದ ಡಿಕ್ಟೇಟರ್ಶಿಪ್ ಇನ್ ಜರ್ಮನಿ. ಓಕೆ, ಅಂದರೆ ಅವನಿಗೆ ಸರ್ವಾಧಿಕಾರ ಸಿಕ್ಬಿಡ್ತಲ್ಲಿ ಜರ್ಮನಿದೇನಾಯಿತು, ಸರ್ವಾಧಿಕಾರವನ್ನು ಈ ಒಂದು ಆ್ಯಕ್ಟ್ ಕೊಡುತ್ತೆ ಅನ್ನುವಂಥದ್ದು. ಸೊ ಏನು ಮಾಡ್ತಾನೆ ಈ ಒಂದು ಆ್ಯಕ್ಟ್ ಥ್ರೂ ಅವನು ಅಂತ ನಾವು ನೋಡೋದಾದರೆ, ಹೀ ಎಸ್ಟಾಬ್ಲಿಷ್ಡ್ ದ ಕಂಪ್ಲೀಟ್ ಕಂಟ್ರೋಲ್ ಓವರ್ ದ ಎಕನಾಮಿ, ಮೀಡಿಯಾ, ಆರ್ಮಿ ಆ್ಯಂಡ್ ಜುಡಿಷಿಯರಿ. ಅಂದರೆ ಮೀಡಿಯಾ ಏನು ಮಾಡಬೇಕು, ಮೀಡಿಯಾ, ಆರ್ಮಿ, ಆಮೇಲೆ ಜುಡಿಷಿಯರಿ. ಓಕೆ, ನ್ಯಾಯಾಂಗ, ಆಮೇಲೆ ಮೀಡಿಯಾ ಇರುತ್ತೆ, ಮತ್ತು ಆರ್ಮಿ ಅಂದರೆ ಸೈನ್ಯ, ಇದೆಲ್ಲವೂ ಏನಾಗುತ್ತೆ, ಇವನ ಕಂಟ್ರೋಲ್ ಒಳಗೆ ಬರುತ್ತೆ. ಓಕೆನಾ? ಸೊ ಅಂದರೆ ಇವನು ವಿರುದ್ಧವಾಗಿ ಯಾರು ಹೇಳೇಬಾರದು. ಜುಡಿಷಿಯರಿ ಅವನ ಕೈಯಲ್ಲಿದೆ, ಮೀಡಿಯಾ ಅವನ ಕೈಯಲ್ಲಿದೆ, ಆರ್ಮಿ ಅವನ ಕೈಯಲ್ಲಿದೆ. ಸೊ ಡಿಕ್ಟೇಟರ್ಶಿಪ್ ಆಗಬೇಕು ಅಂದರೆ ಸರ್ವಾಧಿಕಾರ ಇರಬೇಕಂತಂದರೆ ಇನ್ನೇನು ಬೇಕು ಒಬ್ಬ ವ್ಯಕ್ತಿಗೆ? ಹಿ ಹ್ಯಾಸ್ ಎವ್ರಿಥಿಂಗ್ ವಿಚ್ ಈಸ್ ರಿಕ್ವೈರ್ಡ್. ನೆಕ್ಸ್ಟ್, ಸ್ಪೆಷಲ್ ಸರ್ವೈಲೆನ್ಸ್ ಆ್ಯಂಡ್ ಸೆಕ್ಯೂರಿಟಿ ಫೋರ್ಸಸ್ನ ಕ್ರಿಯೇಟ್ ಮಾಡ್ತಾನೆ. ಅಂದರೆ ವಿಶೇಷ ಕಣ್ಗಾವಲು ಮತ್ತು ಭದ್ರತಾ ಪಡೆಗಳನ್ನು ಇವನೇನು ಮಾಡ್ತಾನೆ, ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದು. ಯಾವುವು ಅಂತ ಹೇಳಿದರೆ, ಅವನ ಯಾಕೆ ಕ್ರಿಯೇಟ್ ಮಾಡಿದ ಅಂತ ನಾವು ನೋಡೋದಾದರೆ, ಟು ಕಂಟ್ರೋಲ್ ಆ್ಯಂಡ್ ಆರ್ಡರ್ ಸೊಸೈಟಿ ಇನ್ ವೇಸ್ ದಟ್ ನಾಜಿ ಈಸ್ ವಾಂಟೆಡ್. ಅಂದರೆ ನಾಜಿಗಳು ಏನು ಥಿಂಕ್ ಮಾಡ್ತಾರಲ್ಲ ಅದನ್ನು ಜನರ ಮೇಲೆ ಅಪ್ಲೈ ಮಾಡೋ ಕೆಲಸ ಯಾರದು, ಇವರದಾಗಿತ್ತು. ಓಕೆ, ವಿಶೇಷ ಕಣ್ಗಾವಲು ಮತ್ತು ಭದ್ರತಾ ಪಡೆಗಳದು ಆಗಿತ್ತು ಅನ್ನುವಂಥದ್ದು. ಇದರ ಪ್ರಕಾರ ಅಪಾರ್ಟ್ ಫ್ರಮ್ ರೆಗ್ಯುಲರ್ ಪೊಲೀಸ್, ಗ್ರೀನ್ ಕಲರ್ ಡ್ರೆಸ್ ಇರುವಂತಹ ರೆಗ್ಯುಲರ್ ಪೊಲೀಸ್ ಇರ್ತಾರೆ ಮೊದಲು ಜರ್ಮನಿಯಲ್ಲಿ, ಅವರು ಇರ್ತಾರೆ. ಆಮೇಲೆ SA ಅಂದರೆ ಸ್ಟಾರ್ಮ್ ಟ್ರೂಪರ್ಸ್ ಅಂತ ಹೇಳಿರ್ತಾರೆ. ಇವರಿಬ್ಬರು ಇರಬೇಕಾದರೂ ಅವನು ಏನು ಮಾಡ್ತಾನೆ, ಗೆಸ್ಟಪೋ ಅನ್ನುವಂಥ ಒಂದು ಹೊಸ ಪಡೆಯನ್ನು ರಚನೆ ಮಾಡ್ತಾನೆ. ಇವರು ಸೀಕ್ರೆಟ್ ಸ್ಟೇಟ್ ಪೊಲೀಸ್ ಆಗಿರ್ತಾರೆ. ಓಕೆ, ಅಂದರೆ ಅವ್ರಿಗೆ ಗೊತ್ತಾಗಲ್ಲ ಇವರು ಪೊಲೀಸ್, ಇವ್ರ ಪೊಲೀಸನ್ನು ನಾವು ಕಂಡು ಹಿಡಿಯೋಕ್ಕಾಗಲ್ಲ, ಆ ರೀತಿ ಇವ್ರು ಏನಾಗಿರ್ತಾರೆ, ಸೀಕ್ರೆಟ್ ಪೊಲೀಸ್ ಆಗಿರ್ತಾರೆ. ಓಕೆ, ಲೈಕ್ CBI ಇನ್ ಆರ್ ಕಂಟ್ರಿ. ಇನ್ ನೆಕ್ಸ್ಟ್, SS ಅಂದರೆ ಪ್ರೊಟೆಕ್ಷನ್ ಸ್ಕ್ವಾಡ್ಸ್ ಇರ್ತಾರೆ. ಆಮೇಲೆ ಕ್ರಿಮಿನಲ್ ಪೊಲೀಸಸ್ಸನ್ನು ಅಂಥೇಳಿ ಮಾಡ್ತಾನೆ, ಜೊತೆಗೆ ಸೆಕ್ಯುರಿಟಿ ಸರ್ವಿಸನ್ನು ಕೂಡ ಇವನೇನು ಮಾಡ್ತಾನೆ, ಆ್ಯಡ್ ಮಾಡ್ತಾನೆ. ಅಂದರೆ ಇವಿಷ್ಟು ಇವರು ಇಬ್ಬರು ಟೈಪ್ ಆಫ್ ಪೊಲೀಸ್ ಇರಬೇಕಾದ್ರೂ ಈ ನಾಲ್ಕು ಟೈಪನ್ನು ಇವನೇನು ಮಾಡ್ತಾನೆ, ಆ್ಯಡ್ ಮಾಡ್ತಾನೆ ಅನ್ನುವಂಥದ್ದು. ಸೊ ಏನು ಮಾಡ್ತಾರೆ ಇವರು ಅಂತಂದರೆ, ಈಗ ಇಷ್ಟು ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಇದ್ಮೇಲೆ ಈ ಪೊಲೀಸ್ ಏನು ಮಾಡ್ತಾರೆ, ದೇ ಎಕ್ವೈರ್ಡ್ ದ ಪವರ್ಸ್ ಟು ರೂಲ್ ವಿತ್ ಇಂಪ್ಯುನಿಟಿ. ಅಂದರೆ ಅವ್ರಿಗೆ ಭಯ ಅನ್ನೋದೇ ಇರಲ್ಲ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ತಿಳ್ಕೊಂಡು ಏನು ಮಾಡ್ತಿರ್ತಾರೆ, ಈ ಪೊಲೀಸ ಎಲ್ಲರನ್ನೂ ಟಾರ್ಚರ್ ಮಾಡ್ತಾ ಇರ್ತಾರೆ. ಓಕೆ, ಸ್ಪೆಷಲಿ ಅದೇನು 52 ಟೈಪ್ಸ್ ಆಫ್ ವಿಕ್ಟಿಮ್ಸ್ ಏನಿರ್ತಾರಲ್ಲ ಅವರನ್ನು. ಓಕೆ, ಸೊ ಆ ಪೀಪಲ್ನ ಇವ್ರೇನು ಮಾಡ್ತಿರ್ತಾರೆ, ಗೆಸ್ಟಪೋ ಟಾರ್ಚರ್ ಚೇಂಬರ್ಸಿಗೆ ಏನು ಮಾಡ್ತಿರ್ತಾರೆ, ಕರ್ಕೊಂಡು ಹೋಗ್ತಿರ್ತಾರೆ. ಅಲ್ಲಿ ಅವರನ್ನು ರೌಂಡೆಡ್ ಅಪ್ ಮಾಡಿ ಅವರನ್ನು ಏನು ಮಾಡೋದು, ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂತ ಇರುತ್ತೆ. ಓಕೆ, ಮುಂದೆ ನಾವು ಹೆಂಗೆ ಹೋಗ್ತಾ ಹೋಗ್ತೀವಲ್ಲ, ಇದನ್ನು ಇನ್ನೂ ಮುಂದೆ ಓದ್ತಾ ಹೋದಂಗೆ ನಿಮಗೆ ಗೊತ್ತಾಗತ್ತೆ. ಓಕೆ, ಟಾರ್ಚರ್ ಚೇಂಬರ್ಸ್ ಅಂತಂದರೆ ಏನು, ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ ಅಂದರೆ ಏನು, ಅಲ್ಲಿ ಏನು ಮಾಡ್ತಾರೆ ಎಲ್ಲ ಮುಂದೆ ನೋಡ್ತಾ ಹೋಗೋಣ. ಓಕೆ, ಸೊ ಕಾನ್ಸಂಟ್ರೇಷನ್ ಕ್ಯಾಂಪ್ಸಿಗೆ ಅವರನ್ನು ತೆಗೆದುಕೊಂಡು ಹೋಗ್ತಾರೆ. ಆ್ಯಂಡ್ ಡಿಪೋರ್ಟೆಡ್ ಆಟ್ ವಿಲ್ ಆರ್ ಅಸರ್ಟೆಡ್ ಅರೆಸ್ಟೆಡ್ ವಿತೌಟ್ ಎನಿ ಲೀಗಲ್ ಪ್ರೊಸೀಜರ್ಸ್. ಇಲ್ಲೇನು ತೆಗೆದುಕೊಂಡು ಹೋಗಿರ್ತಾರಲ್ಲ ಇವರನ್ನು, ಯಾವುದೇ ರೀತಿಯಾದಂಥ ಅವ್ರ ಮೇಲೆ ಕೇಸ್ ಇರಲಿ ಇಲ್ಲದೇ ಇರಲಿ, ಅವ್ರ ವಿರುದ್ಧವಾಗಿ ಸ್ವಲ್ಪ ಮಾತಾಡಿದರೆ ಸಾಕು, ಅವ್ರನ್ನ ಏನು ಮಾಡ್ತಿರ್ತಾರೆ, ಅವರು ಜೈಲಿಗೆ ಕಳಿಸ್ಬೋದು. ಓಕೆನಾ? ಈ ರೀತಿಯಾದಂಥ ಪ್ರೊಸೀಜರಲ್ಲಿ ಇರುತ್ತೆ ಅನ್ನುವಂಥದ್ದು. ಅಂದರೆ
ಅವ್ರಿಗೆ ಬೇಕು ಅನಿಸಿದರೆ ಹಾಂ ಅವ್ರೇನು ಮಾಡ್ತಾರೆ ಅವ್ರನ್ನ ಬಿಟ್ಟು ಕಳಿಸ್ತಾರೆ ವಾಪಸ್ ಮನೆಗೆ ಹೋಗ್ರಿ ನೀವು ಅಂಥೇಳಿ. ಡಿಪೋರ್ಟೆಡ್ ಅಟ್ ವಿಲ್, ಬೇಕನ್ಸಿದ್ರೆ ಕಳಿಸ್ತಾರೆ, ಇಲ್ಲ ಅಂತಂದರೆ ಏನು ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡಿ ಏನು ಅವ್ರ ಮೇಲೆ ಯಾವುದಾದ್ರೂ ಒಂದು ಲೀಗಲ್ ಪ್ರೊಸೀಜರನ್ನು ಜಾರಿ ಮಾಡಿಕೊಂಡು ಏನು ಮಾಡ್ತಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇರ್ತಾರೆ. ಓಕೆ, ಸೊ ಈ ರೀತಿಯಾದಂತಹ ಪದ್ಧತಿ ಚಾಲೂ ಆಯಿತು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ರೀಕನ್ಸ್ಟ್ರಕ್ಷನನ್ನು ನೋಡೋಣ. ಓಕೆ, ದೆನ್ ಐ ಎಲ್ ಎಕ್ಸ್ಪ್ಲೇನ್ ಯು ದಿಸ್ ಮ್ಯಾಪ್. ರೀಕನ್ಸ್ಟ್ರಕ್ಷನ್ ಅಂದರೆ ಮರುನಿರ್ಮಾಣ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಇದು ರೀಕನ್ಸ್ಟ್ರಕ್ಷನ್ ಅಂತಂದರೆ ಮರುನಿರ್ಮಾಣ ಅಂತಂದ್ರೆ ಏನು, ಅವರೇನು ಫಸ್ಟ್ ವರ್ಲ್ಡ್ ವಾರಲ್ಲಿ ಕಳ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ವಾಪಸ್ ಪಡಿಬೇಕು ಅನ್ನೋಂಥದ್ದು ಹಿಟ್ಲರ್ದಾಗಿತ್ತೆ. ಸೊ ಇದಕ್ಕಾಗಿ ಅವನು ಏನು ಮಾಡ್ತಾನೆ, ಹಿ ರೀಆಕ್ಯುಪೈಡ್ ದ ರೈನ್ಲ್ಯಾಂಡ್ ಇನ್ 1936 1936 ಏನೇನು ಮಾಡ್ತಾನೆ, ಈ ಒಂದು ರೈನ್ಲ್ಯಾಂಡನ್ನು ರೀಆಕ್ಯುಪೈ ಮಾಡ್ಕೊಳ್ತಾನೆ. ಓಕೆ, ಸೊ ವೆಲ್, ಅದಕ್ಕಿಂತ ಮುಂಚೆ ನಾವು ಏನು ಮಾಡೋಣ, ಎಕನಾಮಿಸ್ಟ್ ಬಗ್ಗೆ ಕಲಿತಾ ಹೋಗೋಣ. ಎಕನಾಮಿಸ್ಟ್ ಹೆಜಮಲ್ಲರ್ ಸಶತ್ ಅಂತ ಇರ್ತಾನೆ, ಇವನಿಗೆ ಏನು ಮಾಡ್ತಾನೆ, ಹಿಟ್ಲರೇ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾನೆ ಎಕನಾಮಿಕ್ ರಿಕವರಿ ಮಾಡುವಂಥದ್ದು. ಓಕೆ, ಸೊ ಈ ಒಂದು ಎಕನಾಮಿಸ್ಟಿಗೆ ಏನಾಯಿತು, ಅಥವಾ ಆರ್ಥಿಕ ಶಾಸ್ತ್ರಜ್ಞ ಅಂತ ಹೇಳಿ ನಾವೇನು ಹೇಳ್ಬೋದು, ಆರ್ಥಿಕ ತಜ್ಞ ಅಂತ ಹೇಳಿ ನಾವು ಕರಿಬೋದು, ಇವನಿಗೆ ಏನು ಮಾಡ್ತಾನೆ, ಒಂದು ಜರ್ಮನಿ ಎಕನಾಮಿಯನ್ನು ರೀಕವರ್ ಮಾಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಈತನಿಗೆ ಕೊಡ್ತಾನೆ. ಯಾವ ರೀತಿ ಅವ್ರು ರೀಕವರ್ ಮಾಡ್ತಾರೆ ಅಂದರೆ, ಕೆಲವೊಂದು ಪ್ರಾಜೆಕ್ಟ್ಸನ್ನು ಅವ್ರು ತೆಗೆದುಕೊಂಡು ಬರ್ತಾರೆ. ಓಕೆ, ಅದರಲ್ಲಿ ಫಸ್ಟ್ ಪ್ರಾಜೆಕ್ಟ್ ಏನಂದರೆ ಫೇಮಸ್ ಜರ್ಮನ್ ಸೂಪರ್ ಹೈವೇಸನ್ನು ನಿರ್ಮಾಣ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ಸಾಕಷ್ಟು ಜನರಿಗೆ ಏನಾಯಿತು, ಕೆಲಸ ಸಿಕ್ತು, ಜೊತೆಗೆ ಅವ್ರಿಗೆ ಏನಾಯಿತು, ಆದಾಯ ಸಿಕ್ತು. ಹೌದಾ, ಇನ್ನು ನೆಕ್ಸ್ಟ್ ಪೀಪಲ್ಸ್ ಕಾರ್ ದ ವೋಕ್ಸ್ ವೇಗನ್ ಅನ್ನುವಂಥ ಒಂದು ಕಾರನ್ನು ಅವ್ರು ಏನು ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಈ ರೀತಿ ಎರಡು ಪ್ರಾಜೆಕ್ಟ್ಸನ್ನು ಅವ್ರು ತೆಗೆದುಕೊಂಡು ಬರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಮರುನಿರ್ಮಾಣಕ್ಕೆ ನಾವು ಹೋದರೆ, ಹಿಟ್ಲರ್ ಏನು ಮಾಡಿದ, ರೈನ್ಲ್ಯಾಂಡನ್ನು 1936 ಏನು ಮಾಡಿದ, ಮತ್ತೆ ವಾಪಸ್ ಅದನ್ನು ವಶಪಡಿಸಿಕೊಂಡ. ಆಮೇಲೆ ಆಸ್ಟ್ರಿಯಾ ಮತ್ತು ಜರ್ಮನಿ ಏನಿರುತ್ತಲ್ಲ, ಅವು ಎರಡನ್ನೂ ಏನು ಮಾಡ್ತಾನೆ, ಸೇರಿಸ್ತಾನೆ. ಅಂತಂದರೆ ಆಸ್ಟ್ರಿಯಾದನ್ನು ಜರ್ಮನಿ ಒಳಗಡೆ ಇಂಟಿಗ್ರೇಟ್ ಮಾಡಿಕೊಂಡು ಅದನ್ನು ಜರ್ಮನಿ ಅಂತ ಮಾಡ್ತಾನೆ. ಯಾವಾಗ, 1938, ಯಾಕಂದರೆ ಅವನ ಪ್ರಕಾರ ಆಸ್ಟ್ರಿಯಾ ಏನಾಗಿದ್ದು ಜರ್ಮನ್ಗೆ ಬಿಲಾಂಗ್ ಆಗಿರುವಂಥದ್ದು. ಸೊ ಯಾವ ಸ್ಲೋಗನ್ ಏನು ಅವ್ನು ಯೂಸ್ ಮಾಡಿರ್ತಾನಂದರೆ, ಒನ್ ಪೀಪಲ್ ಒನ್ ಎಂಪೈರ್ ಆ್ಯಂಡ್ ದ ಒನ್ ಲೀಡರ್. ಓಕೆ, ಅಂದರೆ ಎಲ್ಲ ನಾವು ಜನರೆಲ್ಲ ಒಂದೇ ಇದ್ದಾರೆ, ಜೊತೆಗೆ ಒಂದೇ ಸಾಮ್ರಾಜ್ಯ ಇದು, ಮತ್ತು ಇಲ್ಲಿ ಒಬ್ಬನೇ ಲೀಡರ್ ಆಗಿರಬೇಕು, ಅದು ಹಿಟ್ಲರ್ ಆಗಿರಬೇಕು. ಓಕೆ, ಇದು ಅವನ ಸ್ಲೋಗನ್ ಆಗಿತ್ತು. ಆ್ಯಂಡ್ ಅದ್ರ ಜೊತೆಗೆ ಚೆಕೊಸ್ಲೋವಿಯಾ ಅಂತೇಳಿ ಬರುತ್ತೆ, ಇದನ್ನು ಕೂಡ ಅವನು ಏನು ಮಾಡ್ತಾನೆ, ವಶಪಡಿಸ್ಕೊಳ್ತಾನೆ. ನೆಕ್ಸ್ಟ್ ಹಿಟ್ಲರ್ ಏನು ವಾರನ್ನು ಏನು ಮಾಡ್ತಾನೆ, ತನ್ನ ಒಂದು ಆಯುಧವಾಗಿ, ಯುದ್ಧವನ್ನು ಆಯುಧವಾಗಿ ಚೂಸ್ ಮಾಡ್ಕೊಳ್ತಾನೆ. ವೇ ಔಟ್ ಆಫ್ ಅಪ್ರೋಚಿಂಗ್ ದ ಎಕನಾಮಿಕ್ ಕ್ರಿಸಿಸ್. ಏನು ಎಕನಾಮಿಕ್ ಕ್ರಿಸಿಸ್ ಬಂದೈತಿ, ಆರ್ಥಿಕ ಬಿಕ್ಕಟ್ಟೇನು ಬಂದಿತ್ತಲ್ಲ ಜರ್ಮನಿ ಒಳಗೆ, ಇದನ್ನು ಸರಿಪಡಿಸಬೇಕು ಅಂತಂದರೆ ಇವನೇನು ಮಾಡಬೇಕು, ತಮ್ಮ ಸುತ್ತಮುತ್ತ ಇರುವಂತಹ ದೇಶಗಳ ಮೇಲೆ ಯುದ್ಧ ಮಾಡಬೇಕು, ಅಲ್ಲಿ ರಿಸೋರ್ಸಸ್ಸನ್ನು ವಶಪಡಿಸಿಕೊಳ್ಬೇಕು, ಅವುಗಳನ್ನು ಜರ್ಮನಿಯಲ್ಲಿ ಡಿಪ್ಲಾಯ್ ಮಾಡಿ ಜರ್ಮನಿಯನ್ನು ರಿಚ್ ಮಾಡಬೇಕು. ಓಕೆ, ಸೊ ಆ ಒಂದು ಕಾರಣಕ್ಕಾಗಿ ಅವ ಯುದ್ಧವನ್ನು ಏನು ಮಾಡ್ತಾನೆ, ಚೂಸ್ ಮಾಡ್ಕೊಳ್ತಾನೆ ಅನ್ನುವಂಥದ್ದು. ಅದರ ಪ್ರಕಾರ 1939 ಇವನೇನು ಮಾಡ್ತಾನೆ, ಪೋಲ್ಯಾಂಡ್ ಮೇಲೆ ಇನ್ವೇಡ್ ಮಾಡ್ತಾನೆ. ಓಕೆ, ಪೋಲ್ಯಾಂಡ್ ಮೇಲೆ ದಾಳಿಯನ್ನು ಮಾಡ್ತಾನೆ. ಇದೇ ಒಂದು ಟೈಮಲ್ಲಿ ಏನಾಗ್ತದೆ, ಇಟ್ ಸ್ಟಾರ್ಟೆಡ್ ಅ ವಾರ್ ವಿತ್ ಫ್ರಾನ್ಸ್ ಆ್ಯಂಡ್ ಇಂಗ್ಲೆಂಡ್. ಸೊ ಪೋಲ್ಯಾಂಡ್ ಮೇಲೆ ವಾರ್ ಮಾಡೋಕ್ಕೆ ಯಾವಾಗ ಇವ್ನು ಹೋಗ್ತಾನಲ್ಲ, ಆವಾಗ ಇವ್ರಿಗೇನು ಮಾಡ್ತಾರೆ, ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಅವ್ರು ಏನು ಮಾಡ್ತಾರೆ, ಪೋಲ್ಯಾಂಡ್ನ ಸಹಾಯಕ್ಕಾಗಿ ಬರ್ತಾರೆ. ಇಲ್ಲಿಗೂ ಏನಾಯಿತು, ಯುದ್ಧ ಶುರುವಾಯಿತು ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಸೆಪ್ಟೆಂಬರ್ 1940 ಇವನೇನು ಮಾಡ್ತಾನೆ, ಟ್ರೈ ಪಾರ್ಟಿಯೇಟ್ ಒಪ್ಪಂದ ಅಂದರೆ ತ್ರಿಪಕ್ಷೀಯ ಒಪ್ಪಂದ ಅಂಥೇಳಿ ನಾವೇನು ಕರಿತೀವಲ್ಲ, ಈ ರೀತಿಯಾದಂತಹ ಒಪ್ಪಂದವನ್ನು ಇಟ್ಲಿ ಮತ್ತು ಜಪಾನ್ ಜೊತೆಗೆ ಮಾಡ್ಕೊಳ್ತಾನೆ. ಓಕೆನಾ, ಅಂದರೆ ಜರ್ಮನಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಟ್ಲಿ ಮತ್ತು ಜಪಾನ್ನವ್ರು ಏನು ಮಾಡ್ತಾರೆ, ಸಹಾಯಕ್ಕೆ ಬರ್ತಾರೆ ಅನ್ನುವಂಥದ್ದು. ಓಕೆನಾ, ಅಥವಾ ಇಟ್ಲಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಜರ್ಮನ್ ಜಪಾನ್ ಸಹಾಯಕ್ಕೆ ಹೋಗುತ್ತೆ. ಇದು ಟ್ರೈ ಪಾರ್ಟಿಯೇಟ್ ಒಪ್ಪಂದವನ್ನು ಮಾಡ್ಕೊಳ್ತಾನೆ. ಆಮೇಲೆ 1941 ಇವನೇನು ಮಾಡ್ತಾನೆ, ಸೋವಿಯತ್ ಯೂನಿಯನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಂದರೆ ಈಗೇನು ರಷ್ಯಾ ಇದೆಯಲ್ಲ, ಸೊ ಆವಾಗ ಈ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ ಕೆಲವೊಂದನ್ನು ಕೂಡ ಅದೇನು ಮಾಡಿತ್ತು, ರಷ್ಯಾದ ಕಂಟ್ರೋಲಲ್ಲಿತ್ತು, ಎಲ್ಲ ಸೇರಿ ಸೋವಿಯತ್ ಯೂನಿಯನ್ ಅಂತ ನಾವು ಕರಿತೀವಿ. ಆ ಸೋವಿಯತ್ ಯೂನಿಯನ್ ಮೇಲೆ ಇವನು ಏನು ಮಾಡ್ತಾನೆ, ದಾಳಿಯನ್ನು ಮಾಡ್ತಾನೆ. ಇದೇನಾಗಿತ್ತು, ಹಿಟ್ಲರಿಗೆ ಒಂದು ಐತಿಹಾಸಿಕ ಪ್ರಮಾದ. ಅಂದರೆ ಹಿಟ್ಲರ್ ಮಾಡಿದ ಒಂದು ತಪ್ಪು ಯಾವುದು ಅಂತ ಹೇಳ್ಬೋದು ನಾವು, ದಿಸ್ ವಾಸ್ ದ ಒನ್, ಅಂದರೆ ರಷ್ಯಾದ ಮೇಲೆ ದಾಳಿ ಮಾಡಿರುವಂಥದ್ದು. ಈ ಮ್ಯಾಪಲ್ಲಿ ನೀವೇನು ನೋಡ್ಬೋದು ಅಂತಂದರೆ, ಸೊ ಇದೇನು ಜರ್ಮನಿ. ಓಕೆ, ಇದು ಕಂಪ್ಲೀಟ್ ಜರ್ಮನಿ. ಇನ್ನು ನೆಕ್ಸ್ಟ್ ಇವೇನು ಗ್ರೀನ್ ಕಲರಲ್ಲಿ ಇದಾವಲ್ಲ, ಫಾರ್ ಎಕ್ಸಾಂಪಲ್ ಫ್ರಾನ್ಸ್ ಇರ್ಬೋದು, ನಾರ್ವೆ ಇರ್ಬೋದು. ಓಕೆ, ಇಲ್ಲಿ ಪೋಲ್ಯಾಂಡ್, ಆಮೇಲೆ ಲಿಥುಯೇನಿಯಾ, ಇಸ್ಟೋನಿಯಾ, ಉಕ್ರೇನ್, ಇವೆಲ್ಲ ಏನಾಗಿದ್ದು, ಯುಗೋಸ್ಲೋವಿಯಾ ಇರ್ಬೋದು, ಇವೆಲ್ಲ ಏನಾಗಿದ್ದು ಅಂತಂದರೆ ಜರ್ಮನ್ ಕಂಟ್ರೋಲಲ್ಲಿ ಬರುವಂಥದ್ದು ಅನ್ನುವಂಥದ್ದು, ಅಥವಾ ಜರ್ಮನ್ ಅದನ್ನು ಏನು ಮಾಡಿತ್ತು, ಆಕ್ಯುಪೈ ಮಾಡ್ಕೊಂಡಿರುವಂತಹ ಟೆರಿಟರೀಸ್. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಹಂಗ್ರಿ, ಸ್ಲೋವಾಕಿಯಾ, ರೊಮೇನಿಯಾ, ಬಲ್ಗೇರಿಯಾ, ಪೋಲ್ಯಾಂಡ್, ಫಿನ್ಲ್ಯಾಂಡ್, ಇವೆಲ್ಲ ಏನು ನಾವು ನೋಡ್ತೀವಲ್ಲ, ಇವಕ್ಕೆಲ್ಲ ಏನಾಗಿತ್ತು, ಇವೆಲ್ಲ ಆಕ್ಸಿಸ್ ಪವರ್ ಜೊತೆ ಕೋಆಪ್ರೇಟ್ ಮಾಡ್ತಾ ಇರುವಂತಹ ಪವರ್ಸ್ ಆಗಿದ್ದು. ಓಕೆನಾ, ಇನ್ನು ನೆಕ್ಸ್ಟ್ ಇಲ್ಲೇನು ಸ್ಪೇನ, ಸ್ವೀಡನ್ನ ಏನು ನೋಡ್ತೀವಲ್ಲ, ಇವಾಗ ನ್ಯೂಟ್ರಲ್ ಕಂಟ್ರೀಸ್. ಓಕೆ, ಸ್ಪೇನ, ಐರ್ಲೆಂಡ್, ಸ್ವೀಡನ್ನ ಇವೆಲ್ಲ ಏನು ನ್ಯೂಟ್ರಲ್ ಕಂಟ್ರೀಸ್, ಅಂದರೆ ಆಕ್ಸಿಸ್ ಪವರ್ ಜೊತೆನೂ ಇಲ್ಲ, ಅಲೈಡ್ ಪವರ್ ಜೊತೆನೂ ಇಲ್ಲ ಅನ್ನುವಂಥದ್ದು. ಓಕೆನಾ,
ಸೊ ಇದಿಷ್ಟನ್ನು ನೀವೇನು ಮಾಡಬೇಕು, ತಿಳ್ಕೊಂಡಿರಬೇಕು ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಇದಾಯಿತು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ಇದರ ಮರು ಕನ್ಸ್ಟ್ರಕ್ಷನ್ನ ವಾಪಸ್ ನೋಡ್ತಾ ಹೋಗೋಣ. ಓಕೆ, ಅಂದರೆ ರಷ್ಯಾದ ಮೇಲೆ ಹಿಟ್ಲರ್ ಯಾವಾಗ ದಾಳಿ ಮಾಡಿದಲ್ಲ ಅದರ ನಂತರ ಏನಾಯಿತು ಅದರ ಕಾನ್ಸಿಕ್ವೆನ್ಸ್ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಯಾಕೆ ಈ ಒಂದು ರಷ್ಯಾದ ಮೇಲೆ ಆಕ್ಯುಪೈ ಮಾಡುವಂಥ ಅಥವಾ ರಷ್ಯಾ ಮೇಲೆ ಆಕ್ಯುಪೈ ಮಾಡಬೇಕು ಅನ್ನುವಂತಹ ಥಾಟ್ ಹಿಟ್ಲರ್ದು ಒಂದು ಪ್ರಮಾದ ಅಂತ ನಾವು ಹೇಳ್ತೀವಿ ಅಂತಂದರೆ, ಹಿಟ್ಲರಿಗೆ ಏನಿರುತ್ತೆ, ಅವನು ಲಾಂಗ್ ಟರ್ಮ್ ಯುದ್ಧ ಮಾಡಬೇಕು, ಆಮೇಲೆ ಈಸ್ಟರ್ನ್ ಯುರೋಪ್ ಅಂದರೆ ಪೂರ್ವದ ಯುರೋಪನ್ನು ಏನು ಮಾಡಬೇಕು, ಕಂಪ್ಲೀಟಾಗಿ ತನ್ನ ಏನು ಮಾಡಬೇಕು, ತನ್ನ ಅಂಡರಿಗೆ ತಗೋಬೇಕು ಅಂತಂದರೆ ಯುದ್ಧ ಮಾಡಲಿಕ್ಕೆ ಏನು ಬೇಕು, ಫುಡ್ ಸಪ್ಲೈ ಇರಬೇಕು, ಹೌದಾ. ಸೊ ಜರ್ಮನ್ ಅಷ್ಟು ದೊಡ್ಡ ಜರ್ಮನ್ ಸೈನ್ಯಕ್ಕೆ ಉಳಿಲಿಕ್ಕೆ ಸ್ಪೇಸ್ ಬೇಕು, ಇದೆಲ್ಲ ಕಾರಣಕ್ಕಾಗಿ ಅವನೇನು ಮಾಡ್ತಾನೆ, ರಷ್ಯಾ ಅಷ್ಟು ದೊಡ್ಡ ದೇಶ ಇದೆ ಅದರ ಸ್ಪೇಸನ್ನು ನಾವು ವಶಪಡಿಸಿಕೊಂಡ್ರೆ ಏನಾಗುತ್ತೆ, ನಮಗೆ ಸಾಕಷ್ಟು ಸ್ಪೇಸ್ ಸಿಗುತ್ತೆ ಇರಲಿಕ್ಕೆ, ಸಾಕಷ್ಟು ರಿಸೋರ್ಸಸ್ ಸಿಗುತ್ತೆ ಅಂತ ಯೋಚನೆ ಮಾಡಿ ಅವನೇನು ಮಾಡ್ತಾನೆ, ರಷ್ಯಾದ ಮೇಲೆ ಇವನು 1941 ದಾಳಿಯನ್ನು ಮಾಡ್ತಾನೆ, ಹೌದಾ. ಸೊ ಯಾಕೆ ಇದು ಹಿಸ್ಟಾರಿಕ್ ಬ್ಲೆಂಡರ್ ಅಂತ ನಾವು ನೋಡೋದಾದರೆ, ಈತ ಯಾವಾಗ ರಷ್ಯಾದ ಮೇಲೆ ದಾಳಿ ಮಾಡಲಿಕ್ಕೆ ಹೋಗ್ತಾನಲ್ಲ, ಫಾರ್ ಎಕ್ಸಾಂಪಲ್ ರಷ್ಯಾ ಇಲ್ಲೆಲ್ಲ ಕವರ್ ಆಗಿರುತ್ತೆ, ಓಕೆ. ಸೊ ಇದು ಜರ್ಮನಿ ಅಂತ ಅಂದ್ಕೊಳ್ಳಿ, ಇಲ್ಲಿ ಈಸ್ಟರ್ನ್ ಫ್ರಂಟಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ, ರಷ್ಯಾದ ಮೇಲೆ ಯುದ್ಧವನ್ನು ಮಾಡ್ತಿರ್ತಾನೆ. ಅದರಲ್ಲಿ ಈ ವೆಸ್ಟರ್ನ್ ಭಾಗದಲ್ಲಿ ಏನು ಮಾಡ್ತಾರೆ, ಬ್ರಿಟಿಷರು ಆವಾಗ ಏರೋಪ್ಲೇನ್ನ ಕಂಡುಹಿಡಿದಿರ್ತಾರೆ, ಹೌದಾ. ಸೊ ಅವ್ರು ಏನು ಮಾಡ್ತಾರೆ, ಏರ್ ಬಾಂಬಿಂಗ್, ಏರಿಯಲ್ ಬಾಂಬಿಂಗ್ ಅಂತ ಹೇಳಿ ನಾವು ಕರಿತೀವಿ, ಅಂದರೆ ಆಕಾಶದಿಂದಲೇ ಏನು ಮಾಡ್ತಾರೆ ಅವರು, ಬರೀ ಬಾಂಬ್ ಹಾಕೋದು, ಮತ್ತೆ ಬಂದು ಯಾವುದು ಸೈನ್ಯವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡಲ್ಲ, ಏರೋಪ್ಲೇನಲ್ಲಿ ಬಾಂಬ್ ತೆಗೆದುಕೊಂಡು ಬರೋದು, ಅದನ್ನು ಏನು ಮಾಡೋದು, ಜರ್ಮನಿ ಮೇಲೆ ಹಾಕೋದು, ಏರಿಯಲ್ ಬಾಂಬಿಂಗ ಇಲ್ಲಿ ನಡೀತಾ ಇರತ್ತೆ. ಸೊ ಅರ್ಧ ಸೈನ್ಯ ಇಲ್ಲಿ ರಷ್ಯಾ ಸೈನಿಕರ ಜೊತೆ ಹೋರಾಡ್ತಾ ಇದ್ದರೆ, ಇನ್ನು ಅರ್ಧ ಸೈನ್ಯ ಏನಾಗಿರುತ್ತೆ, ಇಲ್ಲಿ ಏರಿಯಲ್ ಬಾಂಬಿಂಗ ಆಗಿ ಬ್ರಿಟಿಷರ ಜೊತೆ ಹೋರಾಟದಲ್ಲಿ ಮುಂದುವರೆದಿರುತ್ತೆ. ಈ ಒಂದು ಪ್ರಾಬ್ಲಮನ್ನು ಏನಾಗುತ್ತೆ, ಹಿಟ್ಲರ್ ಫೇಸ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಹಿಟ್ಲರ್ನ ಸೈನ್ಯ ಏನಾಗುತ್ತೆ, ಸಾಕಷ್ಟು ಸಾವು ನೋವುಗಳನ್ನು ಅನುಭವಿಸ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ಯು ಎಸ್ ಎ ಏನಿರುತ್ತಲ್ಲ, ಅಮೇರಿಕಾಗ ಈ ಒಂದು ಯುದ್ಧದಲ್ಲಿ ಎರಡನೇ ವರ್ಲ್ಡ್ ವಾರ್ ಅಂತ ನಾವು ಕರಿಬೋದು ಇದಕ್ಕೆ. ಸೊ ಇದರಲ್ಲಿ ಯುದ್ಧ ಮಾಡೋದಕ್ಕೆ ಅದಕ್ಕೇನಿರಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ, ಯಾಕಂದರೆ ಫಸ್ಟ್ ವರ್ಲ್ಡ್ ವಾರಲ್ಲಿ ಆಗಿರುವಂತಹ ಸಾಕಷ್ಟು ಸಾವು ನೋವುಗಳನ್ನು ಭರಿಸಲಿಕ್ಕೆ, ಅಲ್ಲೇ ಆಗಿರುವಂಥ ಎಕನಾಮಿಕ್ ಪ್ರಾಬ್ಲಮ್ಸನ್ನು ಅದು ಫೇಸ್ ಏನು ಮಾಡಿರುತ್ತೆ, ಸೇಮ್ ಪ್ರಾಬ್ಲಮ್ಸನ್ನು ಮತ್ತೆ ಫೇಸ್ ಮಾಡಲಿಕ್ಕೆ ಅಮೇರಿಕಾಗ ಏನಿರಲ್ಲ, ಇಷ್ಟ ಇರಲ್ಲ. ಹೀಗಾಗಿ ಅದೇನು ಮಾಡ್ತಿರಲ್ಲ, ಈ ಒಂದು ವಾರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಿರಲ್ಲ ಅನ್ನುವಂಥದ್ದು. ಓಕೆ, ಬಟ್ ಆದರೆ ಏನಾಗುತ್ತೆ, ಜಪಾನ್ ಅಂತ ಏನು ನಾವು ಹೇಳ್ತೀವಲ್ಲ, ಜಪಾನ್ ಮತ್ತು ಯು ಎಸ್ ಎ ಆ ಟೈಮಲ್ಲಿ ಎನಿಮೀಸ್ ಆಗಿರುತ್ತೆ, ಹೌದಾ. ಸೊ ಹೀಗಾಗಿ ಜಪಾನ್ನವ್ರು ಏನು ಮಾಡ್ತಾರೆ, ಹಿಟ್ಲರಿಗೆ ತಮ್ಮ ಪವರನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಹಿಟ್ಲರಿಗೆ ಅವ್ರು ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ಇಂಡೋಚೀನಾವನ್ನು ವಶಪಡಿಸಿಕೊಳ್ತಾರೆ, ಫ್ರೆಂಚರ ವಶದಲ್ಲಿರುವಂಥ ಇಂಡೋಚೀನಾವನ್ನು ಅವರು ವಶಪಡಿಸಿಕೊಳ್ತಾರೆ. ಆ್ಯಂಡ್ ಮತ್ತು ಅದಷ್ಟೇ ಮಾಡಲ್ಲ ಅವರು, ಯು ಎಸ್ ಎನ ಒಂದು ಪರ್ಲ್ ಹಾರ್ಬರ್ ಓಕೆ ಅಂತ ಒಂದು ಪ್ಲೇಸ್ ಇದೆ. ಸೊ ಪರ್ಲ್ ಹಾರ್ಬರ್ ಮೇಲೆ ಇವ್ರು ಏನು ಮಾಡ್ತಾರೆ, ಬಾಂಬಿಂಗನ್ನು ಮಾಡ್ತಾರೆ, ಅಂದರೆ ಬಾಂಬ್ ಹಾಕ್ತಾರೆ ಜಪಾನ್ನವರು. ಓಕೆ, ಸೊ ಅವಾಗ ಏನಾಯಿತು, ಯು ಎಸ್ ಎಂಟರ್ಡ್ ದಿ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರನ್ನು ಯು ಎಸ್ ಏನ್ಮಾಯಿತು, ಎಂಟರ್ ಆಯಿತು ಅನ್ನುವಂಥದ್ದು. ನೆಕ್ಸ್ಟ್ ಯಾವಾಗ ಯು ಎಸ್ ಎಂಟರ್ ಆಯಿತಲ್ಲ, ತದನಂತರ ಏನಾಯಿತು ಅಂತ ನಾವು ನೋಡೋದಾದರೆ, ವಾರ್ ಎಂಡೆಡ್ ಇನ್ 1945. ಇದು ಇನ್ವಾಲ್ವ್ಮೆಂಟ್ ಆದಮೇಲೆ ಏನಾಯಿತು, 1945 ವಾರ್ ಎಂಡ್ ಆಗುತ್ತೆ, ಹಿಟ್ಲರನ್ನು ಅವರನ್ನು ವಶಕ್ಕೆ ತೆಗೆದುಕೊಳ್ತಾರೆ, ಹಿಟ್ಲರ್ ಸೋಲ್ತಾನೆ, ಆ್ಯಂಡ್ ಹೀ ಸೂಸೈಡ್, ಅವನೇನು ಮಾಡ್ತಾನೆ, ಹೀ ಕಮಿಟೆಡ್ ಸೂಸೈಡ್ ಮಾಡ್ಕೊಳ್ತಾನೆ, ಆ್ಯಂಡ್ ವಿತ್ ಹಿಟ್ಲರ್ಸ್ ರಿಪೀಟ್ ಆ್ಯಂಡ್ ಯು ಎಸ್ ಡ್ರಾಪಿಂಗ್ ಆಫ್ ದ ಅಟಮ್ ಬಾಂಬ್ ಆನ್ ಹಿರೋಶಿಮಾ ಇನ್ ಜಪಾನ್. ಸೊ ಅದರ ಜೊತೆಗೆ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ 1945 ಆಗಸ್ಟ್ ತಿಂಗಳಲ್ಲಿ ಏನಾಗುತ್ತೆ, ಈ ಒಂದು ಅಮೇರಿಕಾದವರು ಬಾಂಬ್ ಹಾಕ್ತಾರೆ. ಇಲ್ಲಿಗೆ ಏನಾಯಿತು, ಸೆಕೆಂಡ್ ವರ್ಲ್ಡ್ ವಾರ ಮುಗೀತು ಅಂತ ನಾವು ಹೇಳ್ಬೋದು. ಓಕೆ, ಸೊ ಈ ರೀತಿಯಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಏನಾಯಿತು, ಹಿಟ್ಲರ್ನ ಡಿಪೀಟ್ ಮತ್ತು ಹೀ ಕಮಿಟೆಡ್ ಸೂಸೈಡ್, ಅವನ ಡೆತ್ ಜೊತೆಗೆ ಏನಾಯಿತು, ಇದು ಎಂಡ್ ಆಗುತ್ತೆ. ಅದ್ರ ಜೊತೆಗೆ ಹಿರೋಶಿಮಾ ಮತ್ತು ನಾಗಾಸಕಿಯಲ್ಲಿ ಆಗುವಂಥ ಸಾಕಷ್ಟು ಲಾಸಸ್ ಜೊತೆಗೆ, ಯಾಕಂದರೆ ಸುಮಾರು 200,000 ಈಗ ಆಗಸ್ಟ್ ಇರೋದ್ರೆ ನೀವು ಸಾಕಷ್ಟು ನ್ಯೂಸ್ ಪೇಪರಲ್ಲಿ ಓದಿರ್ಬೋದು, ಹೌದಾ. ಸೊ ಸಾಕಷ್ಟು ಸುಮಾರು 200,000 ಜನ ಆನ್ ಸ್ಪಾಟ್ ಸಾಯ್ತಾರೆ, ಸುಮಾರು 200,000 ಜನ ಹಿಬಾಕುಶ ಅಂತ ಕರಿತೀವಿ ನಾವು ಅದಕ್ಕೆ, ಈ ವರ್ಡ್ ಇಂಪಾರ್ಟೆಂಟ್. ಓಕೆ, ಹಿಬಾಕುಶ ಅಂತ ಕರಿತೀವಿ. ಸೊ ಈ ವರ್ಲ್ಡ್ ಏನಾಗುತ್ತೆ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅಂದರೆ ಇವರೇನು ಈ ಹಿರೋಶಿಮಾ ನಾಗಾಸಕಿಯಲ್ಲಿ ಆದಂತಹ ವಾರನ್ನು ಸರ್ವೈವ್ ಮಾಡ್ಕೊಂಡು ಬದುಕಿದವರು ಇವರು. ಆ ವಾರ್ ಆದಾಗ ಅಥವಾ ಅಲ್ಲಿ ಬಾಂಬಿಂಗ್ ಆದಾಗ ತದನಂತರ ಬದುಕಿದಷ್ಟು ಜನರು ಇವರು ಅನುಭವಿಸಿರುವಂತಹ ನೋವು ಇದೆಲ್ಲ ನಾವು ನೋಡ್ತೀವಿ. ಓಕೆ, ವೆಲ್, ಸೊ ಹಿಬಾಕುಶ ಅಂತ ಕರಿತವು. ಇದೆಲ್ಲ ಏನಾಯಿತು, ಇಂಪಾರ್ಟೆಂಟ್ ಆಯಿತು. ಇಲ್ಲಿಗೇನಾಯಿತು, ಸೆಕೆಂಡ್ ವರ್ಲ್ಡ್ ವಾರ ಮುಗಿಯುತ್ತೆ. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ, ದ ನಾಜಿ ವರ್ಲ್ಡ್ ವ್ಯೂ, ನಾಜಿ ವಿಶ್ವ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಪಾರ್ಟಲ್ಲಿ ನೋಡ್ತಾ ಹೋಗೋಣ. ಓಕೆ,
ಇನ್ನು ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್, 1000 ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100 ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರುಪೀಸ್, ಕಿಶೋರ್ 59 ರುಪೀಸ್, ತರುಣ್ 159 ರುಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಸೊ ಒನ್ ಇಂಪಾರ್ಟೆಂಟ್ ನೋಟ್ ಹಿಯರ್, ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಓಕೆ, ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಐ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ. ಹ್ಯಾವ್ ಎ ನೈಸ್ ಡೇ ಅಹೆಡ್.